ओम अदमन्यत्वं हरंभण शब्दादिः ಭಗವದ್ಗೀತೆ ಸೂಚನೆ ನಡೀತಾ ಇದೆ. ನಿನ್ನೆ ಏಕತ್ವ ಜ್ಞಾನವಾದ ಬಳಿಕ ನಾನಾತ್ವಕ್ಕೆ ಅವಕಾಶವಿಲ್ಲವಾದ್ದರಿಂದ ಇಲ್ಲಿ ಅಪ್ರಾಣಕ್ಕೆ ಬರುವುದಿಲ್ಲ. ಅನತ್ವವಾದ ಭಯದಿಂದ ಸತ್ವವಾದ ಜ್ಞಾನ ಹೇಗೆ ಉಂಟಾಗುತ್ತೆ ಅನ್ನೋ ಆ ಪ್ರಶ್ನೆಯೂ ಬರಲ್ಲ. ಈಗ ಎಲ್ಲಾ ವ್ಯವಹಾರವೂ ಆತ್ಮಜ್ಞಾನ ಮುಂಚೆ ಸತ್ಯ ನಡೀತಾನೆ ಇರುತ್ತೆ. ವ್ಯವಹಾರ ಹೇಗೆ ಎಚ್ಚರಾಗುವವರೆಗೆ ಸತ್ಯವಾಗಿ ನಡೀತಾನೆ ಇರುತ್ತೋ, ಈ ಎಚ್ಚರ ವ್ಯವಹಾರವು ಕೂಡ ಆತ್ಮಜ್ಞಾನ ಆಗುವವರೆಗೆ ಸತ್ಯವಾಗಿಯೇ ಇರುತ್ತೆ. ಆತ್ಮಜ್ಞಾನವಾಗುತ್ತಲೇ ಆಗ ಪ್ರಶ್ನೆಯಲ್ಲಿ ಉತ್ತರವೂ ಇಲ್ಲ, ಬಂದೇ ಗೊತ್ತಾಗತ್ತೆ. ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಶ್ರುತಿ ದೃಷ್ಟಾಂತವಾಗಿ ಮಣ್ಣು ಚಿನ್ನ ಕಬ್ಬಿಣ ಕೊಡ್ತಾ ಇರೋದ್ರಿಂದ ಅದೆಲ್ಲ ಪರಿಣಾಮವಾಗಿ ಮಣ್ಣು ಪರಿಣಾಮವಾಗಿ ಕರಿಯಾಗತ್ತೆ, ಇನ್ನು ಪರಿಣಾಮವಾಗಿ ಆಭರಣ ಆಗತ್ತೆ, ಕಪ್ಪಿಣ ಪರಿಣಾಮವಾಗಿ ಮಚ್ಚು ಮಟ್ರಿ ಕರ್ಗಿಷ ಬುಕ್ಕಿ ಎಲ್ಲ ಪರಿಣಾಮ ಆಗ. ಪರಿಣಾಮವಾಗುವಂತಹ ಮಣ್ಣು ಚಿನ್ನ ಕಪ್ಪಿಣ ಕೊಟ್ಟು ಸಿಕ್ಕಿ ಅಂತ ಹೇಳಿದ್ರಿಂದ ಪರಮೇವು ಪರಿಣಾಮವಾಗಿರುವಂತ ಪ್ರಸ್ತಾವ ಮಾಡಬಾರ್ದು. ಪರಮೇವು ಪರಿಣಾಮವಾಗಿ ಒಪ್ಕೊಂಡ್ಬಿಟ್ರೆ ಪರಿಣಾಮವಾಗಿ ಅನಿಚ್ಛ ಆಗುತ್ತೆ, ದೋಷ ಮಾಡುತ್ತೆ, ಇದಕ್ಕೇನು ಹೇಳಿ ಅಂತ ಆ ಪ್ರಶ್ನೆ ತೆಗಿತಾ ಇಲ್ಲ. ಮೃದಾದಿ ದೃಷ್ಟಾಂತ ಪ್ರಣಯ ಅಲ್ಲದೇನೆ ಅಂದ್ರೆ ಅಲ್ಲದೆ ಅಂತ ಕಿಲ ಅನ್ನೋದಕ್ಕೂ ಕಿಲ ಕಂತೆ ಅಂತಿದೆ. ಕಿಲ ಅಂದ್ರೆ ಕಂತೆ ಅಂತ ಅರ್ಥ ಇದೆ, ಕೆಟ್ಟ ಕಿಲ ಸಂಭವಿಸುವ ಕಂತೆ ಅದನ್ನೆಂತ ಅರ್ಥ ಮಾಡುವ ಸಂದರ್ಭ ಅಂತಾರವಾಗಿ. ಆದ್ರೆ ಇಲ್ಲಿ ನಿನ್ನದ ಸ್ವಾಮಿ ಈ ಕೇಳಿದಿ ಏನ್ ಹುಟ್ಟಿದಿರ ಸ್ಥಿತಿ ಏನ್ ಹುಟ್ಟಿದೆ ಮೃದಾದಿ ದುಷ್ಟ ಅಂತ ಪ್ರಣಯ. ಪ್ರಣಯ ಅಂದ್ರೆ ಏನು ಮಾಡಿ ಪ್ರಣಯ ಮಾಡ್ಕೊಳ್ಳಿ ಬರೋದು ನಯತಿ ಪ್ರಾಣಿಯ ತರೋದು ಮೊನ್ನೆ ಮುಂತಾದ ದೃಷ್ಟಾಂತ ತರ್ತಾ ಇದೆ ಶುಭಿ ಹೊಂದಿರ್ತಾ ಇದೆ. ಯಾವುದಕ್ಕೆ ಬ್ರಹ್ಮವು ಜಗತ್ ಕಾರಣವಾಗಿದೆ ಅಂತ ತಿಳಿಸೋದಕ್ಕೆ. ಬ್ರಹ್ಮದ ಜಗತ್ ಕಾರಣತ್ವ ಪ್ರತಿಪಾದನೆಗಾಗಿ ಮಣ್ಣು ಚಿನ್ನ ಕಪ್ಪು ದೃಷ್ಟಾಂತ ತಗೊಂಡ್ಬಿಡ್ತಾ ಇರೋದ್ರಿಂದ ತಗೊಂಡ್ಬಿಡ್ತಾ ಇರೋದ್ರಿಂದ ಅದೇನಾಯ್ತು ಮಣ್ಣು ಚಿನ್ನ ಕಪ್ಪನ ಪರಿಣಾಮ ಉಳಿದು ಬ್ರಹ್ಮವು ಕೂಡ ಪರಿಣಾಮ ಬಳಸುತ್ತೆ. ನಮ್ಮದಂತೆ ಕಸ ಪರಿಣಾಮ ಬಳಸುವುದೇನೋ ನಾನವೇ ಪರಿಣಾಮ ಉಳ್ಳದಾಗಿದೆ ಅಂತ ಪೂಜ ಆ ಬಳಸಿದ ಹಸುವುದಿಲ್ಲ ಧನ ಬಳಸಿದ್ರೆ ಧನ ಉಳ್ಳವನು ಉಳ್ಳಿದವನು ಪರಿಣಾಮ ಬಳಸಿದ್ರೆ ಪರಿಣಾಮ ಉಳ್ಳ ಇನ್ನೂ ನಡೆಸಿದ ಪರಿಣಾಮ ದಂತೆ ಕಸಣೆ ಸಿಂಧು ಬದು ಸಂಸ್ಕೃತಿ ಕ್ಷೀರ ಬದು ಶೇತೋ ಬರ್ತದೆ ಶೇತೋ ಬರ್ತದೆ ಇಲ್ಲ ತೇನ ತುಲ್ಯಂ ರಾಗಾದ ಅಂತ ಎರಡು ಇದೆ. ಮತ್ತೆ ಮತುಭರ್ಥವೂ ಇದೆ ತುಲ್ಯಾರ್ಥವೂ ಇದೆ. ತುಲ್ಯಾರ್ಥನೆ ಅದರಂತೆ ಸಮಾನ ಅದರಂತೆ ನಡೆಸೂ ಇದೆ ಉಳ್ಳದ್ದು ನಡೆಸೂ ಇದೆ. ಯಾವುದಕ್ಕೆ ಪ್ರತ್ಯಕ್ಕೆ ಸಂದರ್ಭ ಅಂತ ನೋಡಿ ಅರ್ಥ ಮಾಡ್ಬೇಕು. ಈ ಪರಿಣಾಮ ಹೋಯ್ತು ಅಂದ್ರೆ ಪರಿಣಾಮ ದಂತೆ ಇದೆ ಸಾಲ ಪರಿಣಾಮ ಉಳ್ಳದ್ದು ಅಂತ ಅರ್ಥ ಪರಿಣಾಮ ಹಸ್ಯ ಈ ಕಸ್ಯ ಪರಿಣಾಮ ಬ್ರಹ್ಮಕ್ಕೆ ಪರಿಣಾಮ ಬರ್ತದ ಬ್ರಹ್ಮ ಪರಿಣಾಮ ಉಳ್ಳದ್ದು ಪರಿಣಾಮವತ್ ಬ್ರಹ್ಮ ಬ್ರಹ್ಮಕ್ಕೆ ಏನ್ ಮಾಡ್ತಾರೆ ಪರಿಣಾಮ ಅಸ್ಯ ಬ್ರಹ್ಮ ಅಸ್ತಿ ತಮ್ಮ ಬ್ರಹ್ಮ ಪರಿಣಾಮವತ್ ಪರಿಣಾಮವತ್ ಈ ಪರಿಣಾಮವಂತಿ ನಮಗೆ ಬರಲಿಲ್ಲ. ಪರಿಣಾಮ ಉಳ್ಳದ್ದು ಬ್ರಹ್ಮ ಅಂತ ಹೇಳಿ ಈ ರೀತಿ ಶಾಶ್ವತ ಅಭಿಮತ ಒಪ್ಪಿಗೆ ಆಗಿದೆ ಆಗುತ್ತಲ್ಲ ಅಷ್ಟಕ್ಕೆ ಪರಿಣಾಮ ಉಳಿದು ಬ್ರಹ್ಮ ಅಂತ ಅಲ್ಲ. ಪರಿಣಾಮ ಹೇಗೆ ಜಗತ್ತಾಗತ್ತೋ ಅದು ಹೇಗೆ ಮೊಸರಾಗಿ ಹಾಳಾಗಿ ಮೊಸರಾಗಿ ಪರಿಣಾಮ ಆಗುತ್ತೋ ಹಾಗೆ ಬ್ರಹ್ಮ ಜಗತ್ತಾಗ ಪರಿಣಾಮ ಆಗತ್ತೆ ಅಂತ
காசி ஒத்தே ஜாக்கம் போவார் காசி அதே சிவானந்து ಯಾಕಂದ್ರೆ ಅಗೀಂದಿನ ಹೀಗೆ ಶಾಸ್ತ್ರ ನೀವು ಸತ್ತ ಮಾಡುವುದು ಪರಿಣಾಮವಾಗುತ್ತೆ ಪರಿಚಯವಾಗುತ್ತೆ ಸಾವಯವಾಗುತ್ತೆ ಪರಿಚ್ಛಿನ್ನವಾಗುತ್ತೆ ತಕ್ಕ ಬೇಡ ಈ ತಕ್ಕ ನಿಮ್ಮಲ್ಲಿ ಶಾಸ್ತ್ರ ಏನ್ ಹೇಳಿ ಶಾಸ್ತ್ರ ಪರಿವರ್ತವ್ಯ ಶಾಸ್ತ್ರ ಚಿಂಬ್ರವೀತಿ ಪರಿಣಾಮವತ್ ಪರಿಣಾಮ ಬ್ರಹ್ಮ ಬ್ರವೀತಿ ಯಥಾ ಮೃದಾದಯ ಪರಿಣಾಮ ರೂಪೇಣ ಘಟಾದಿ ರೂಪಾಂ ಭಜಂತೆ ಘಟಾದಿ ರೂಪಾಣಿ ಭಜಂತೆ ರೂಪಾಣಿ ಮಾಡು ಘಟಾದಿ ರೂಪಾಣಿ ಭಜಂತೆ ಏವಂ ಬ್ರಹ್ಮ ಪರಿಣಾಮೇ ಜಗತ್ ರೂಪಂ ಭಜತೆ ಪರಿಣಾಮ ಜಗತ್ ರೂಪ ಪಡ್ಕೊಳುತ್ತೆ ಶುಕ್ರಿಯಲ್ಲೂ ಕೂಡ ಕರಾತ್ಮ ಸ್ವಯಂ ಅಕೃತ ಅಂತ ಹೇಳ್ತೇನೆ ತಾನು ಮಾಡ್ಕೋಬೇಕು ತನ್ನನ್ನ ಹೇಳ್ತೇನೆ ಹಿಂದೆ ಈ ತನ್ನಂತ ಆತ್ಮಕೃತೇ ಪರಿಣಾಮ ಅಂತ ಆತ್ಮಕೃತನೇ ಜಗತ್ತಾದ ಅಂತ ನೀವು ಉಪಾದಾನ ಸಾಧ ಕೊಡ್ತೀರಾ ಬ್ರಹ್ಮವನ್ನ ಜಗತ್ತಿಗೆ ಜಗತ್ತಿಗೆ ಬ್ರಹ್ಮನ ಯಾವ ರೀತಿ ಕಾರಣ ಅಂತೀರಾ ಉಪಾದಾನ ಕಾರಣವೂ ಹೌದು ಉಪಾದಾನ ಕಾರಣ ಆದ್ರೆ ಹಾಗಾಗಿ ಶಾಸ್ತ್ರಕ್ಕೆ ಬ್ರಹ್ಮನು ಪರಿಣಾಮ ಒಳ್ಳೆದು ಅನ್ನುವ ಅಭಿಪ್ರಾಯ ಇದೆ ಅದೇ ಶಾಸ್ತ್ರಾರ್ಥ ಅಂತ ಹೇಳಿ ಗಮ್ಯತೆ ರೀತಿ ಗೊತ್ತಾಗತ್ತೆ ತಿಳಿದ್ರೆ ಏಕೇನಂತೀರ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಟ್ ನಾನು ಈ ರೀತಿ ನನ್ನ ಮೇಲೆ ಇದಕ್ಕೆ ನಿನ್ನ ಅಭಿಪ್ರಾಯ ಇದೆ ಅಷ್ಟೇ ಅಲ್ಲ ಮೃದಾದಯ ಅರ್ಥ ಲೋಕೆ ಸಮಧಿಗತ ದೃಷ್ಟಾಂತ ಕೊಟ್ಟು ಮಾತ್ರ ಜನ್ಮ ಪರಿಣಾಮಿ ಹಿಂದಾಗತ್ತೆ ನೀವು ಕೇಳಬಹುದು ಇಷ್ಟಪಡ್ತಾನೆ ಸ್ವಾಮಿ ಲೋಕದಲ್ಲಿ ಮಣ್ಣೆ ಮುಂತಾದ್ರೆ ಪರಿಣಾಮ ಆಗುವಂತದ್ದು ತಿಂಡಿದೆ ಮಣ್ಣ ತಗೊಂಬರ್ತಾರೆ ಗಾಡಿಲಿ ಗಾಡಿ ತಗೊಂಬರ್ತಾರೆ ಎಲ್ಲ ಬಿಟ್ಟು ಬುಟ್ಟೆ ಕಟ್ಟಿ ಫಸ್ಟ್ ಅದನ್ನ ಐದಾರು ಕೊಡ ನೀರು ಹಾಕ್ತಾರೆ ಚೆನ್ನ ನಿಂತಾರೆ ಕುಳಿತಾರೆ ಮಾಡ್ತಾರೆ ಹದ ಮಾಡ್ತಾರೆ ಹದ ಮಾಡಿ ಎಲ್ಲ ಫ್ರೀ ಬಂದೆ ಕಸ ಮಾಡ್ಕೋತಾರೆ ಕಲ್ಲು ಜೀವ ಕಸ ತೆಗಿತಾರೆ ತಿರುಗಿಟ್ಟು ಶುದ್ಧ ಮಾಡಿಕೊಂಡು ಆಮೇಲೆ ಅದನ್ನು ನಿದ್ದೆ ಮಾಡಿ ಬೆಳಿಗ್ಗೆ ಮಾಡ್ತಾರೆ ಚೇಷ್ಟೆ ಮಾಡ್ತಾರೆ ಕುರಿಕೆ ಮಾಡ್ತಾರೆ ಇನ್ನೆಲ್ಲ ಮಾಡ್ತಾರೆ ಏನೇನು ಅಂದ್ರೆ ಮಣ್ಣೆ ಮುಂತಾದವುಗಳು ಪರಿಣಾಮವಾಗಿರ್ತಕ್ಕವುಗಳು ಅದು ಲೋಕದಲ್ಲೇ ಪ್ರಸಿದ್ಧವಾಗಿರ್ಬೋದು ಅದಕ್ಕೇನು ಶಾಸ್ತ್ರ ಹೋಗ್ತಿಲ್ಲ ಬೇರೆ ದೃಷ್ಟಾಂತ ಹೋಗ್ತಿಲ್ಲ ಮೃಗಾದಯ ಆಯ್ತಂತೆ ಮೃತ್ ಸುವರ್ಣಾದಯ ಆಯ್ತಂತೆ ಮೃತ್ ಸುವರ್ಣ ಪರಿಣಾಮಿ ಆಗಿರ್ತಕ್ಕವರು ಅಂತ ಹೇಳಿ ಲೋಕದಲ್ಲಿ ಸಮಧಿಗತ ಲೋಕಿತ ಜ್ಞಾತ ತಿಳಿದ್ರೆ ಆ ಉಷ್ಟಾಂತ ಬ್ರಹ್ಮ ಕೊಟ್ಮೇಲೆ ಏನಂತೀವಿ ಈ ಸರಿ ಅಲ್ಲ ಇದು ದೃಷ್ಟಾಂತದಲ್ಲಿ ಜ್ಯೋತಿಷ್ಟಾಂತ ತಗೋಬೇಕೆ ಹೊರತು ದೃಷ್ಟಾಂತದ ಅಷ್ಟಾಂತಗಳ ಪರಿಪೂರ್ಣ ಕಾಂಗ್ರೆಸ್ ತಗೋಬಾರ್ದು ಈಗ ಮಣ್ಣೇ ಗಡಿಯ ಗೆಲುವುಗಳನ್ನ ತೋರುತ್ತೋ ಬ್ರಹ್ಮೇ ಜಗಿಸಿಕೊಂಡು ತೋರುತ್ತೆ ಅಷ್ಟಕ್ಕೆ ಹೊರತು ಮಣ್ಣಿನಲ್ಲಿ ಪರಿಣಾಮವಾಗಿ ಗಡಿಯಾಗುತ್ತೋ ಹಾಗೆ ಬ್ರಹ್ಮ ಪರಿಣಾಮವಾಗಿ ಗಡಿಯ ಜಗತ್ತಾಯ್ತು ತಗೋಬಾರ್ದು ಕುಡಿಕೆ ಕುಡಿಕೆ ಮಡಿಕೆಯಲ್ಲ ಏನೋ ಅಂದ್ರೆ ಆ ಅಷ್ಟಮಿಷ ಮಾತ್ರ ಸದಾ ಏಷ ಮಹಾನ್ ಅಜಃ ಆತ್ಮ ಅಜರೋ ಅಮರೋ ಮೃತೋ ಅಯೋ ಬ್ರಹ್ಮ ಆಗಬೇಕು ನೀವು ಇಷ್ಟಾಂತ ತೆಗೆದುಕೊಂಡಿದ್ದರಿಂದ ಬ್ರಹ್ಮ ಪರಿಣಾಮ ಆಗಬೇಕು ಎಂದು ವಾದ ಮಾಡುವುದಾದ್ರೆ ಈ ಸ್ಥಿತಿಗಳ ಏನು ಸಾಮರ್ಥ್ಯ ಈ ಸ್ಥಿತಿ ಯಾವುದು ಆ ಈ ಆತ್ಮ ಯಾವ ಈ ಆತ್ಮ ಬರ್ತೀವೋ ಯಾವ ಆತ್ಮವು ಜಗತ್ತಿಗೆ ಕಾರಣವಾಗಿದೆಯೋ ಯಾವ ಆತ್ಮ ಕಂಡುಕೊಳ್ಳೋದ್ರಿಂದ ನಮ್ಮ ಪದಾರ್ಥ ಪ್ರಾಪ್ತಿ ಆಗತ್ತೀಯೋ ಯಾಕ ಈ ಆತ್ಮ ಮಹಾನ್ ಮಹಾನ್ ಸಿಂಪ್ರೇನ ಅಪರಿಚ್ಛಿನ್ನ ದೇಶಕಾಲ ವಸ್ತು ತುಂಡಾಗಿರೋದು ಅಷ್ಟೇ ಇದೆ ಅಪರಿಚ್ಛಿನ್ನವಾಗಿ ಇಲ್ಲ ಹುಟ್ಟು ಅಂದ್ರೆ ಹೇಗೆ ಮುಂದೆ ಮೊದಲು ಇಲ್ಲದ್ದಾಗಿದ್ದು ತೋರ್ಕೊಂಡು ಹೋಗ್ತು ಅನ್ನೋದು ಅಲ್ಲ ಹಿಟ್ಟು ಹುಟ್ಟಿರೋ ಮುಂದೆ ಇಲ್ಲ ಮಗು ಹೋಗ್ತು ಇನ್ನೊಂದು ರೂಪಾಂತ ವಿದ್ಯು ಇನ್ನೊಂದು ಪಾತ್ರ ಪಡ್ಕೊಂಡು ತುಂಬಾ ಸಾಯ ಗಡಿಗೆ ಮುಂದೆ ಬಂದಿತ್ತು ಹೆಂಟು ಗಡಿಗೆ ಆ ರೀತಿ
ಬೇರೊಂದು ರೂಪದಲ್ಲಿ ಇದ್ದದ್ದು ಇನ್ನೊಂದು ರೂಪ ಪಡ್ಕೋಬೋದಾಗ್ಲಿ, ಇಲ್ಲ ಮತ್ತೆ ಇಲ್ಲದ್ದಾಗಿದ್ದು ಉಂಟಾಯ್ತು ಅಂತ ಅಂದ್ರೆ ಎರಡು ಅರ್ಥ ಅಜಹ ಎರಡನ್ನೂ ಅರ್ಥ. ಆಮೇಲೆ ಆತ್ಮಶಬ್ದಕ್ಕೆ ಅರ್ಥ ಆತ್ಮಶಬ್ದ ಕಿಂ ವಿವಕ್ಷ್ಯತೆ ಆತ್ಮ ನಮ್ಮ ಸ್ವರೂಪ ವ್ಯತ್ಯಾಸ ಸ್ವರೂಪ ಅದ ಎಲ್ಲದರ ಸ್ವರೂಪ ಇದೆ ನಮ್ಮ ಸ್ವರೂಪ ಇದೆ ಆತ್ಮನ ಸ್ವರೂಪ ಬಂದ ಭಾಷಿಸ್ತಾರೆ ಹುಟ್ಟಿಲ್ಲದ ನಮ್ಮ ಸ್ವರೂಪ ಆಗಿದೆ ಮತ್ತು ಅಜರ ಅಂದ್ರೆ ಮುಗಿಲ್ಲದ್ದು ಅಮರ ಸಾವಿಲ್ಲದ್ದು ಅಮೃತ ಮಿತ್ರವಾಗಿದೆ ನೀವು ಪುನೃತ್ತಿ ಆಗ್ಬಿಟ್ಟು ಎರಡು ಪದ ಬಂದು ದಂಡ ಬಿಡ ಶುದ್ಧಿಗೆ ಅಮರ ಅಮೃತ ಅಂತ ಎರಡು ತರಹ ಮರಣ ಇದೆ ನಾನು ವಯಸ್ಸಾಗಿ ಸಾಯೋದು ಒಂದು ಇನ್ನೊಂದು ನಿಮಿತ್ತಿಂದ ಸಾಯೋದು ಲಕ್ಷಣ ಟಾಕ್ಸ್ ಬಿಡ್ತೇನೆ ಮೇಲೆ ಬಿಸಿ ಹಾಗೆ ಎರಡು ತರಹ ಮರಣವೂ ಇಲ್ಲ ಅಂತ ಹೇಗೆ ಅಜರ ಒಂದು ಅಮರ ಅನ್ನಕ್ಕೆ ನಿತ್ಯ ಅಂತ ನಿಜ ಅಂತಂದ್ರೆ ಅಜರ ಅಂದ್ರೆ ನಿತ್ಯ ಅಮೃತ ಆಯ್ತಾರೆ ಅಂದ್ರೆ ನಿತ್ಯ ಆಯ್ತ ಅಭಯೋ ಬ್ರಹ್ಮ ಅಂದ್ರೆ ಯಾಕೆ ಭಯ ಇಲ್ಲ ಇನ್ನೊಂದಿದ್ದ ಭಯ ಆಗುತ್ತೆ ಅಂಥದ್ದು ಈ ಬ್ರಹ್ಮವಾಕ್ಯ ಶುಚಿ ಬ್ರಹ್ಮನ ಗುರುತು ಎಳೆ ಮಾಡಿ ಇನ್ನೊಂದು ಕಡೆಯಲ್ಲಿ ಈ ಆತ್ಮನೋ ಅನಿಜಿ ಸೋಕು ನೇತಿ ಬೇತಿ ಈ ನೇತಿ ನೇತಿ ಆತ್ಮನೋ ಭಗೀರ ಶ್ರೀರಾಮಯ್ಯ ಅನ್ನಯ್ಯ ಭಾಷೆ ಕಟ್ಟೆ ವೆಂಕಟೇಶಯ್ಯ ಯಾರು ಅವಾಗ ಬ್ರಹ್ಮಯ್ಯನಾರೋ ಭಕ್ತಿ ಕಟ್ಟೆ ವೆಂಕಟೇಶಯ್ಯಾರು ಅನ್ನೋಗೆ ನೇತಿ ನೇತಿ ಆತ್ಮ ಇವನೋ ಹೀಗಲ್ಲ ಹೀಗಲ್ಲ ಅನ್ಸ್ಕೊಂಡಂತ ಆತ್ಮ ಇವನು ಇನ್ನೊಬ್ಬ ಆತ್ಮ ಇದ್ದಾನೆ ಯಾವ ಆತ್ಮ ಪರಿಸ್ಥಿತಿ ಆತ್ಮ ಸಾವಯವ ಆತ್ಮ ಅನಿತ್ಯ ಆತ್ಮ ದೇಹಾತ್ಮ ಇಂದ್ರಿಯಾತ್ಮ ಬುದ್ಧಾತ್ಮ ಎಲ್ಲ ಬೇರೆ ಬೇರೆ ಆತ್ಮರುಗಳು ಈ ಆತ್ಮ ನೇತಿ ನೇತಿ ಆತ್ಮ ಇವನು ಸರಿಯಾ ಹೀಗಲ್ಲ ಹೀಗಲ್ಲ ಅಂತ ಹೇಳಿ ಎಲ್ಲಾ ವಿಶೇಷಗಳು ಅಲ್ಲಗಳಿದ್ರ ಮೂಲಕ ತಿಳಿದು ತಿಳಿದು ಬರೋದ್ರಿಂದ ಆತ್ಮ ನೇತಿ ನೇತಿ ಆತ್ಮ ವಿಶೇಷ ಆತ್ಮ ಅರ್ಥ ಹಾಗೆ ದಪ್ಪ ಅಲ್ಲ ಸಣ್ಣ ಇದೇ ಆಮೇಲೆ ಇದೇ ಮೊದಲಾಗಿರ್ತಕ್ಕಂಥದ ಶುದ್ಧಿ ಎಂಥ ಶುದ್ಧಿ ಇದೋ ಎಲ್ಲಾ ಪ್ರಕಾರದ ವಿಕಾರವನ್ನು ಪರಿಹೇಧ ಮಾಡುವಂತಹ ಶುದ್ಧಿಗಳು ಯಾವ ವಿಕಾರವೂ ಆತ್ಮನಲ್ಲಿಲ್ಲ ಯಾವ ವಿಶೇಷವೂ ಆತ್ಮನಿಲ್ಲ ಅವಯವ ಇಲ್ಲ ವಿಕಾರವಿಲ್ಲ ನಾಮವಿಲ್ಲ ಹೇಗೆ ಹೇಗೆ ನಿಮೇಜ್ ಮಾಡ್ಕೊತೀಯೋ ಕಲ್ಪನೆ ಮಾಡ್ಕೊಂಡು ಯಾವ ಕಲ್ಪನೆ ಒಂದು ವಿಷಯ ಯಾಕೆ ಹೇಳೋ ಎಲ್ಲ ಕಲ್ಪನೆ ಅನುಕಲ್ಪನಾ ಮೂಲಂ ಅನುಕಲ್ಪನಾ ಎಲ್ಲಾ ಕಲ್ಪನೆಯನ್ನು ಬೆಳಗುವಾತು ನೋಡುವಾತು ಮಂಜುವಾತು ಕಲ್ಪನೆಗಳು ಉಂಟಾಗ ಅವನ ಇಟ್ಕೊಂಡು ಇಲ್ಲ ಅವನಿಗೆ ಯಾವ ವಿಕಲ್ಪವೂ ಇಲ್ಲ ನಿಜವಿಲ್ಲ ಹಾಗಾಗಿ ಎಲ್ಲಾ ವಿಕ್ರಿಯಾವನ್ನು ವಿಕಾರವನ್ನು ಬಹಿರ ಮಾಡುವ ಶುದ್ಧಿಗಳಿಂದ ಏನ್ ಗೊತ್ತಾಗುತ್ತೆ ಬ್ರಹ್ಮೋ ಕೂತ ಸತ್ವಾವಧಮ್ಯೋ ಚಲಾವಣೆ ಇಲ್ಲದ್ದು ಏಕರೂಪವಾಗಿರ್ತಕ್ಕಂಥದ್ದು ನೀನ್ ಹೇಳಿ ಅಷ್ಟೊಂದು ಮಾಡಬಾರ್ದು ಅಂತ ಅವಗಮಾತ್ ಇದು ಹೇತು ಹೇತು ವಚ್ಚಮಿ ಅವಗಮಾ ಕಿಂ ಕಿಮ್ಮಿತ್ತದೆ ಪರಿಣಾಮಿತ್ವ ಪರಿಷೇಧ ಪರಿಷೇಧ ಅವಗಂತವ್ಯ ಬ್ರಹ್ಮಕ್ಕೆ ಪರಿಷೇಧ ಪರಿಣಾಮಿತ್ವ ವಿಜಯ ಮಾತ್ರ ಒಪ್ಕೋಬಾರದು ಇನ್ನು ಪರಿಣಾಮ ಇಲ್ಲ ಇನ್ನೊಂದು ವಿಚಾರ ಬೇಕ ಅಷ್ಟೇ ಇದೆ ನಹಿ ಏಕಸ್ಯ ಬ್ರಹ್ಮಣ ಪರಿಣಾಮ ಧರ್ಮತ್ವ ಪರಿಣಾಮ ಪ್ರತಿಭತ್ವ ಆ ವಾಕ್ಯಗಳಿಂದ ಬ್ರಹ್ಮ ಯಾವಾಗ ಮುದಾಯುಷ್ಟ ಅಂತ ವಾಕ್ಯದಿಂದ ಬ್ರಹ್ಮ ಪರಿಣಾಮಿ ಅಂತೂ ಈಗ ನಾವು ಕೊಟ್ಟ ವಾಕ್ಯದಿಂದ ಅಪರಿಣಾಮ ಅಂತೂ ಒಂದೇ ಬ್ರಹ್ಮ ಒಂದೇ ಕಾಲಕ್ಕೆ ಎರಡಾಗಿದೆ ಹೆಂಗಾಗುತ್ತೆ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಸದಾತ್ಮ ಅಂತ ಕ್ಷೇಮ ಕೊಡ್ತಾ ವಾಕ್ಯ ಇದ್ರೆ ಆ ವಾಕ್ಯಕ್ಕೆ ಗೌಣಾರ್ಥ ಏನ್ ಮಾಡ್ಬೇಕು ಅದೇ ತನ್ನ ಮಾಡ್ಕೋಬೇಕಾಗಿ ನರ್ಸೇನ ಹಾ ಜಗತ್ತೆ ಮುಂದೆ ಅದಕ್ಕಿಂತ ಬೇರೆ ಆಗಿಲ್ಲ ಅಂತ ಹೇಳ್ಬೇಕು ಜಗತ್ತು ಬೇರೆ ಬ್ರಹ್ಮ ಬೇರೆ ಅನ್ಕೋಬೇಡಿ ಬ್ರಹ್ಮವೇ ಜಗತ್ತಾಗಬೇಕು ಅನ್ನೋ ವಾಕ್ಯದಲ್ಲಿ ಜಗತ್ ಅನನ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಬ್ರಹ್ಮಭಿನ್ನವಾಗಿದೆ ಜಗತ್ತು ಈ ಇತ್ಯಾದಿ ವಾಕ್ಯಗಳು ಬ್ರಹ್ಮ ಸ್ವರೂಪ ಅವಿಕ್ರಿಯ ಕೊಟ್ಟ ಸಂಖ್ಯತೆ ಇರೋದ್ರಿಂದ ಜಗತ್ತು ಇಲ್ಲಿ ಇರೋದು ಇಲ್ಲಿ ಒಂದೇ ಜಗತ್ತನ್ನೇ ಬಾಧೆ ಮಾಡಿ ಅಳಿಸಿ ತೆಗೆದುಹಾಕಿ ಬ್ರಹ್ಮಸ್ವರೂಪ ತಿಳ್ಕೊಡೋದು ಒಂದು ಕ್ರಮ ಜಗತ್ತನ್ನು ಒಪ್ಕೊಂಡು ಅನುವಾದ ಮಾಡಿಕೊಂಡು ಅದೆಲ್ಲವೂ ಬ್ರಹ್ಮಸ್ವರೂಪವೇ ಅಂತ ತಿಳ್ಕೊಳ್ಳೋದು ಒಂದು ಕ್ರಮ ಎರಡು ಬ್ರಹ್ಮಾತ್ಮಿಕತ್ವ ಪ್ರತಿಪಾದನೆಗೋಸ್ಕರವಾಗಿ ಬಂದಂತಹ ವಾಕ್ಯಗಳು ಆದ್ಯ ಕಡೆಯಿಂದ ಬ್ರಹ್ಮ ಅಂತ ತಿಳಿಸೋದು ಸ್ವರೂಪದ ಕಡೆಯಿಂದ ಬ್ರಹ್ಮನ ತಿಳಿಸೋದು ಆದ್ಯ ಕಡೆಯಿಂದ ಜಗತ್ತಿನ ಕಡೆಯಿಂದ ಬ್ರಹ್ಮನ ತಿಳ್ಕೊಳ್ಳೋ ಮೆಸೇಜ್ ಒಂದು ಬ್ರಹ್ಮದ ಸ್ವರೂಪದ ಕಡೆಯಿಂದ ಬ್ರಹ್ಮ ಹೇಗಿದೆ ಇನ್ನೊಂದು ಮೆಸೇಜ್ ಹಾಗಾಗಿ ಎರಡು ತರಹ ಶ್ರುತಿ ಇರೋದ್ರಿಂದ
യാവശ്യത്തേക്കും ബ്രഹ്മ സ്വഭാവത്തിൽ നിർദ്ധരക ബ്രഹ്മ പരിണാമി കൂട്ടച്ചിരിക്കാനും കൊണ്ട് രക്ഷാറുണ്ട്. ഏകശ ബ്രഹ്മണ അത് ഏകോപശൈവ ബ്രഹ്മണ അദ്വിതീയ ബ്രഹ്മണ ബ്രഹ്മയുടെ ഒന്ന് അത്തേ അത് ബ്രഹ്മയ്ക്ക് പരിണാമിതം ഉള്ളതാകുന്നു ഇല്ലതാകുന്നു ಉಪಾಧಿಯಿಂದ ಬ್ರಹ್ಮವು ಜಗತ್ತ ಪರಿಣಾಮ ಆಗಿದೆ ಅಂತ ತಿಳ್ಕೊ ಹೇಳಿ ಗುರುಪದಿಯಲ್ಲಿ ನಿರ್ವಿಶೇಷ ಅಂತ ಹೇಳಿ ಬಹುಪದಿಂದ ಪರಿಣಾಮಗಳದ್ದು ಆಗಿದೆ ನಿರ್ವಿಹಿಂಗೂ ಆಗಿದೆ ಅಂತ ಒಪ್ಪ ಆಗುತ್ತ ಆಗೋದು ಪರಿಣಾಮ ಧರ್ಮ ಉಳ್ಳದ್ದಾಗಿದೆ ಈ ರೀತಿ ಆಗೋದಿಲ್ಲ ಯಾಕೆ ಸ್ಥಿತಿಗತಿ ಅವನು ವಿರುದ್ಧ ಆಗುತ್ತೇನೆ ಸ್ಥಿತಿಗತಿ ಒಬ್ಬ ಮನುಷ್ಯ ನಿಂತ್ಕೊಂಡಿರ್ತಾನೆ ಒಬ್ಬ ಮನುಷ್ಯ ಹೋಗ್ತಾನೆ ಹಾಗೆ ಬ್ರಹ್ಮ ಒಮ್ಮೆ ಅಪರಿಣಾಮ ಆಗುತ್ತೆ ಒಂದ್ ಸ್ವಲ್ಪ ನಾನು ಆಗುತ್ತೆ ಯಾಕೆ ಆಗ್ಬಾರ್ದು ಕಟ್ಟಿ ಮಾಡಲ್ಲ ಸರಿ ಸ್ಥಿತಿಗತಿ ಒಬ್ಬರಲ್ಲಿ ಆಗುತ್ತೋ ಇಲ್ವಾ ಇಲ್ಲ ನೀನು ಉಪಯುಕ್ತ ಅಂದ್ರೆ ನೋವಾದ ಗಚ್ಚಿ ಮಹಾರಾಷ್ಟ್ರ ನಿರ್ಗಚ್ಚಿ ಕಿಚಿ ಗತಿ ಒಬ್ಬ ಮನುಷ್ಯನಲ್ಲಿ ಹೇಗೆ ಎರಡು ನಿಂತೋ ಒಮ್ಮೆ ನಿಂತ್ಕೊಳ್ತಾನೆ ಒಮ್ಮೆ ಹೋಗ್ತಾನೆ ಅಂತ ಹಾಗೆ ಬ್ರಹ್ಮ ಒಮ್ಮೆ ನಿರ್ವಿಕಾರವಾಗಿರುತ್ತೆ ಒಮ್ಮೆ ಸ್ವೀಕಾರ ಆಗಿರುತ್ತೆ ಯಾಕೆ ಕರ್ಕೋಬಾರ್ದು ಅಂತ ಪ್ರೀತಿ ಪ್ರಶ್ನೆ ಮಾಡ ಯಾವಾಗೂ ಕಷ್ಟಿ ವಿಶೇಷ ಒಬ್ಬರಾದ್ರೂ ಇದು ಕ್ರಿಯಾರೂಪನ ಪುರುಷ ಹೊಂದುತ್ತೆ ಪರಿಣಾಮಿನಃ ವಿಕ್ರಿಯಾರೂಪಸ್ಯ ಪುರುಷಸ್ಯ ಉಪಪದ್ಯೇತಿ ಉಭೇ ಅಪಿ ಉಪಪದ್ಯೇತಿ ಪರಂತು ತಪ್ಪ ಕಥಂ ವಿರುದ್ಧ ಬ್ರಹ್ಮ ಉತ್ತಮವಾದ ಬ್ರಹ್ಮಕ್ಕೆ ವಿರುದ್ಧವನ್ನು ಹೊಂದಿದೆ ಉತ್ತಾರಿಯಾದಂತಹ ಶರೀರಕ್ಕೆ ಒಮ್ಮೆ ನಿಂತ್ಕೊಳ್ಳೋದು ಒಮ್ಮೆ ಹೋಗುವುದು ಒಮ್ಮೆ ಕೂತ್ಕೋದು ಆಗತ್ತೆ ಕ್ರಿಯಾತ್ಮಕವಾದ ಪದಾರ್ಥಕ್ಕೆ ಏನೋ ಧರ್ಮ ಬರುತ್ತೆ ಉತ್ತಮವಾದ ಸ್ವರೂಪಕ್ಕೆ ಅದನ್ನು ಬದಲಾಯಿಸ್ಕೋದು ಎನ್ನುವುದು ಹಿಂಬಯ ಹೊಂದತ್ತೆ ಸತ್ಯ ಅಂತ ಹೇಳಿ ಕ್ರಿಯಾತ್ಮಕ ಶರೀರ ಸ್ಥಿತಿಗತಿ ಭವತಃ ಬ್ರಹ್ಮಣ ಏಕರೂಪತ್ವಾತ್ ವಿರುದ್ಧ ಧರ್ಮವತ್ತು ವಿರುದ್ಧ ಧರ್ಮವತ್ತು ಹೊಂದೋದಿಲ್ಲ ನಹಿ ಕೂಟಸ್ಥ ಬ್ರಹ್ಮಣ ಸ್ಥಿತಿಗತಿ ಅನೇಕ ಧರ್ಮಾಶ್ರಯತ್ವ ಸಂಭವನಿ ಏಕಸ್ಯ ಪುರುಷಸ್ಯ ಏಕದಾ ಸ್ಥಿತಿ ಇನ್ನದಾ ಗತಿ ಯಥಾ ಸಂಭವತಿ ಏವಂ ಕೂಟಸ್ಥ ಬ್ರಹ್ಮಣ ಈ ಸ್ವರೂಪೇಣ ಯುಗಪತ್ ಸ್ಥಿತಿಗತಿ ವಿವರ್ತ ಧರ್ಮವತ್ತು ಒಬ್ಬ ಮನುಷ್ಯರಿಗೆ ಶರೀರಕ್ಕೆ ಒಮ್ಮೆ ನಿಂತ್ಕೊಂಡಿರ್ತಾನೆ ಹೋಗ್ತಾನೆ ಬದಲಾವಣೆ ಸ್ವರೂಪ ಅದು ಬದಲಾವಣೆ ಸ್ವರೂಪ ಆದ ಶರೀರಕ್ಕೆ ಎಲ್ಲರಿಗೂ ಹೊಂದುತ್ತೆ ಆದರೆ ಕೂಟಸ್ಥವಾದ ಬ್ರಹ್ಮಕ್ಕೆ ಸ್ಥಿತಿಗತಿಯಂತೆ ಅನೇಕ ಧರ್ಮ ಉಳ್ಳದ್ದಾಗಿರೋದು ಅನ್ನೋದು ಸ್ವರೂಪದಿಂದಲೇ ಬ್ರಹ್ಮ ಸ್ವರೂಪದಿಂದಲೇ ಬೆಂಕಿ ಬಿಸಿಯಾಗೂ ಇದೆ ತಣ್ಣಗೂ ಇದೆ ಅಂತ ಹೊಂದತ್ತ ಸ್ವರೂಪದಿಂದಲೇ ಸೂರ್ಯ ಬಿಸಿಯ ಬೆಳಕು ಇದ್ದಾನೆ ಕಪಿಯೂ ಆಗಿದೆ ಅಂತ ಹೊಂದತ್ತ ವಿರುದ್ಧವೂ ಹೊಂದಲ್ಲ ಶರೀರಕ್ಕೆ ನಿಲ್ಲೋದು ಹೋಗೋದು ಕೂತ್ಕೊಳ್ಳೋದು ಮಲಗೋದು ಅನ್ನೋದು ಯಾವುದು ಶರೀರ ಧರ್ಮ ಅಲ್ಲ ಈಗ ಶರೀರ ಧರ್ಮ ಪರಿಣಾಮಾತ್ಮಕವೇ ಕ್ರಿಯಾತ್ಮಕವೇ ಶರೀರ ಕ್ರಿಯಾತ್ಮಕ ಹಿರಿಯನ್ನು ಹೇಳಿಕೊಂಡು ಕರಾಗ್ತಾ ಇರುತ್ತೆ ಅದೇ ಕೂಟಸ್ಥವಾದ ಬ್ರಹ್ಮಕ್ಕೆ ಈ ರೀತಿ ಸ್ಥಿತಿಗತಿಯಂತೆ ಅನೇಕವಾದ ವಿರುದ್ಧವಾದ ಧರ್ಮಾಶಯತ್ವ ಅನ್ನೋದು ಹೊಂದುವುದಿಲ್ಲ ಬರುವುದಿಲ್ಲ ಕೂಟಸ್ಥಂಚ ನಿತ್ಯಂ ಬ್ರಹ್ಮ ಸರ್ವವಿಕ್ರಿಯಾ ಪ್ರತಿಷೇಧ ನಿತ್ಯವೋಚ ಬ್ರಹ್ಮ ಕೂಟಸ್ಥ ಬ್ರಹ್ಮ ನಿತ್ಯಂ ನಿತ್ಯಂ ಕೂಟಸ್ಥಂ ನಿತ್ಯಂ ಅದ್ವಿತೀಯ ನಿತ್ಯ ಶಬ್ದವನ್ನ ಮಧ್ಯಮಿನಾಯ್ತು ಬ್ರಹ್ಮತ್ವ ಯಾವಾಗಲೂ ಬಿಟ್ಕೋದೇ ಇಲ್ಲ ಕೂಟಸ್ಥತ್ವ ಯಾವಾಗಲೂ ಹೋಗೋದೇ ಇಲ್ಲ ಕೂಟಸ್ಥತ್ವ ಅಂದ್ರೆ ಅವಿಕ್ರಿಯವಾಗಿರೋದು ನಿರ್ವಿಶೇಷವಾಗಿರೋದು ಸ್ವರೂಪದಿಂದ ಯಾವಾಗಲೂ ಅದು ಬ್ರಹ್ಮ ಸ್ವರೂಪವೇ ಬ್ರಹ್ಮ ಒಮ್ಮೆ ಪರಿಚ್ಛಿನ್ನವಾಗೋದು ಒಮ್ಮೆ ಬೆಳೆಯೋದು ಒಮ್ಮೆ ಕುಕ್ಕೋದು ಹೀಗೆಲ್ಲ ಆದ್ರೆ ಅದು ಬ್ರಹ್ಮ ಆಗಲ್ಲ ಬ್ರಹ್ಮವು ನಿತ್ಯವೂ ಕೃತಸ್ಥವು ನಿತ್ಯವೂ ಕೃತಸ್ಥವು ಬ್ರಹ್ಮವು ಅವಿಚ್ಛಿನ್ನವೂ ಆಗಿರ್ತಕ್ಕಂಥದ್ದು ಇದಕ್ಕೆ ಸರ್ವವಿಕ್ರಿಯಾ ಪ್ರತಿಷೇಧ ಅದೇ ಹೇತು ಎಲ್ಲ ನಡೆದ ವಿಕಾರ ಹಿಂದೆ ಬಿಟ್ಟಿದೆ
अव्यक्तोयम् उच्यते विकार्यः विकारयितुं शक्यः विकार्यः विकारयति विकारयितुं न शक्यं विकार्यं न शक्यः अविकार्यः ಯಾವುದನ್ನು ಬದಲಾವಣೆ ಮಾಡಕ್ಕೆ ಬರೋದಿಲ್ವೋ ಯಾವುದು ಬದಲಾವಣೆ ಆಗೋದಿಲ್ವೋ ಅದು ಅವಿಕಾರಿ ಭೂತಂಶ ನಿತ್ಯ ಲೇಖ ಅಂತ ಅನಿಸುತ್ತೆ. ಸ್ವಲ್ಪ ಅಂಶಕ್ಕೆ ನಾವು ದೇಹೇಂದ್ರಿಯ ಮನೋಬುದ್ಧಿ ನಾನು ಕೊಟ್ಬಿಟ್ಟು ನಾನು ಬದಲಾವಣೆ ಆಗ್ತೀನಿ, ನಾನು ಹೆಚ್ಚು ಕಮ್ಮಿ ಆಗ್ತೀನಿ, ನನ್ನಲ್ಲೂ ವಿಕಾರವಿದೆ ತಿಳ್ಕೊಂಡ್ರೆ ನನ್ನ ಅಜ್ಞಾನ. ಈ ಸ್ವಲ್ಪದ ಪರಿಚಯವಿದೆ ಅದು ತೋರ್ಬೋದು. ವಸ್ತುತಃ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಅನುಭವ ಇದೆಲ್ಲವನ್ನು ದಾಟಿದೆ, ಮೀರಿದೆ. ಪ್ರಪಂಚಾತೀತವಾದ ಪರಮಾರ್ಥ ಅದು, ಪ್ರಪಂಚಕ್ಕೆ ಸಾಕ್ಷಿಯಾದ ಅನುಭವ. ಪ್ರಪಂಚದಲ್ಲೇ ಇದು ಪ್ರಪಂಚಾತೀತವಾಗಿದೆ ಅಂತ ಹೇಳ್ತಾ ನೋಡೋ. ಗಡಿಯಾಗಿಯೇ ಇದು ಗಂಜಿನ ಮೀರಿದೆ ಮಣ್ಣು. ಗಡಿಗೆ ಅಷ್ಟೇ ಮಣ್ಣ, ಮಣ್ಣು ಗಡಿಗೆ ಬಿಟ್ಟಿಲ್ವಾ? ಮಣ್ಣು ಒಂದು ಗಡಿಗೆ ಮೀರಿಯೋ ಮೀರಿಲ್ವೋ? ಹಾ ಮೀರಿಲ್ವಾ? ಲೇ ಗಡಿಗೆ ಮೀರಿಲ್ಲ ಅಂದ್ರೆ ಗಡಿಗೆ ಅಷ್ಟೇ, ಗಡಿಗೆ ಮಣ್ಣಿಲ್ಲ ಅಂತಾಗತ್ತೆ? ಎಲ್ಲಿದ್ಯಾ ಗಡಿಗೆ ಬಿಟ್ಟು ಮಣ್ಣು ಬಿತ್ತ ಅಂತ? ಕಷ್ಟ ಮಣ್ಣಿಗೆ ಮಣ್ಣು ಬಿಟ್ಟಿಲ್ಲ, ಅವನು ಗಡಿಗೆ ಮಣ್ಣು ಬಿಟ್ಟಿಲ್ಲ, ಅವನು ಬೇರೆ ಗಡಿಗೆ ಬಿಟ್ಟು ಮಣ್ಣಿಲ್ಲ ಅಂದ್ರೆ ಏನಾಗ್ತದೆ? ಇಷ್ಟು ಮಣ್ಣಲ್ಲಿ ಗಡಿಗೆ ಗಡಿಗೆ ಬಿಟ್ಟು ಮಣ್ಣಿಲ್ಲ, ಗಡಿಗೆ ಬಿಟ್ಟು ಮಣ್ಣಿಲ್ಲ ಅಂದ್ರೆ ನಿಮ್ಗೆ ಇಚ್ಚಿಕೊಂಡ್ರೆ ಮಣ್ಣಲ್ಲ ಆ ಮಣ್ಣು ಅಷ್ಟೇ ಮಣ್ಣು ಆ ಮಣ್ಣು ಯಾಕೆ ತಗೋತೀನಿ ಮಣ್ಣು ಮಣ್ಣು ಸ್ವಲ್ಪ ಕಷ್ಟನಾ ಮಣ್ಣ ಎಷ್ಟೋ ಮಣ್ಣ ಅದೇ ಮಣ್ಣ ಹಿಂಗ ಹೇಳ್ತಿಲ್ಲ ಅಷ್ಟ ಮಾಡ್ಬಿಟ್ಟಿಲ್ಲ ಮಣ್ಣು ಗರಿಗೆ ನೀರಿಲ್ಲ ಅಷ್ಟ ಮಾಡ್ಬಾರ ಮಣ್ಣು ಗರಿಗೆ ನೀರಿದೆ ಯಾವಾಗಲ್ಲ ಇವಾಗ ಯಾವಾಗ ಹಾಗೆ ಈ ಅರ್ಥ ಯಾವಾಗ ಆತ್ಮೀನ್ ಗಡಿ ಆಗಿದೆ ಮಣ್ಣು ಮಣ್ಣಾಗೇ ಇಲ್ಲ ಮಣ್ಣಿಗೆ ಗರಿಗೆ ಹತ್ರ ಇಲ್ಲ ಗಣ್ಯ ಮಾತ್ರ ಮಣ್ಣು ಬಿಟ್ಟಿಲ್ಲ ಅಂತ ಹೇಳು ಮಣ್ಣು ಗಣ್ಯ ನೀರಿದೆ ಮಣ್ಣು ಗಣಿಗೆ ಅಷ್ಟೇ ಅಲ್ಲ ಮಣ್ಣಿನ ಸ್ವಭಾವ ಗಣಿ ನೀರಿದ್ದು ಗಣಿಗೆ ಅಸ್ತಿತ್ತು ಗಣಿಗೆ ಮಾತ್ರ ಮಣ್ಣು ಬಿಟ್ಟಿಲ್ಲ ಮಾತು ಮಾತ್ರ ಉಲ್ಟ ಹೇಳ್ಬಾರ್ದು ತಪ್ಪು ಮಾತ್ರ ಹೇಳ್ಬಾರ್ದು ನೀವು ಗಣಿಗೆ ಅಷ್ಟೇ ಮಣ್ಣು ಅನ್ಬಿಟ್ರೆ ಏನಾಗತ್ತೆ ಮಗ ತಪ್ಪೆ ಕೊಡ್ತಾರೆ ಮಣ್ಣಲ್ಲ ಅಂತ ಆಗುತ್ತೆ ನಾವು ನಿಂತರೆ ಮಣ್ಣಲ್ಲ ಅಂತ ಆಗುತ್ತೆ ಭೂಮಿ ಮಣ್ಣಲ್ಲ ಅಂತ ಬಿಡುತ್ತೆ ತಪ್ಪು ನಾವು ಮಣ್ಣನ್ನು ಇಟ್ಕೊಂಡು ಇದೇ ಮಣ್ಣು ಅದೂ ಅನ್ನೇ ನೀವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ಯಕವಾಗೆ ಇನ್ನೇ ನಂಗೆ ಹೇಳ್ಬೋದು ಯಾವ ಮಣ್ಣಿಂದ ನೀವು ಗಳಿಗೆ ಮಾಡಿದ್ರು ಆ ಮಣ್ಣಷ್ಟೇ ಗಳಿಗೆ ಅಂತ ಅನ್ನಲ್ಲ ಯಾರುವೆ ಗಳಿಗೆ ಅಷ್ಟೇ ಮಣ್ಣು ಅಂತ ಅನ್ನಲ್ಲ ಮಣ್ಣು ಅನ್ನೋದು ಗಳಿಗೆ ಮೀರಿದೆ ಮಣ್ಣಿಗೆ ಗಳಿಗೆ ಹಂಗಿಲ್ಲ ಗಡಿಗೆ ಮಾತ್ರ ಮಣ್ಣು ಬಿಟ್ಟಿಲ್ಲ ಅರ್ಥ ತಗೋಬೇಕು ನೀವು ಇಲ್ಲಿ ನೋಡು ಏನಂತಿದ್ದಾರೆ ಸರ್ವ ವಿಕ್ರಿಯಾ ಪ್ರತಿಶೀಲ ತಸ್ಯ ಬ್ರಹ್ಮ ಬ್ರಹ್ಮಕ್ಕೆ ಯಾವ ವಿಕಾರವೂ ಇಲ್ಲ ಅದ್ರ ಎಲ್ಲಾ ವಿಕಾರಗಳು ಅಲ್ಲರಲ್ಲಿರೋದ್ರಿಂದ ಬ್ರಹ್ಮ ಪೂರ್ಣತ್ವವಾಗಿದೆ ಮತ್ತೆ ಯಶ ಬ್ರಹ್ಮಣ ಆತ್ಮೀಕ ಸದರ್ಶನ ಜಗದಾಕಾರ ಪರಿಣಾಮ ಸದರ್ಶನ ಏಕಮೇವ ಕಸ್ಮೈಚಿತ್ ಫಲಭಿಪ್ರೇಯತೆ ಬ್ರಹ್ಮಣಃ ಆತ್ಮೈಕ ಚತುರ್ಥ ಬ್ರಹ್ಮಕ್ಕೆ ಬ್ರಹ್ಮ ಎಂಬುದು ಏನಿದೆ ನಮ್ಮ ಆತ್ಮಕ್ಕಿಂತ ಅದು ಬೇರೆ ಆಗಿಲ್ಲ ಆತ್ಮ ಎಂಬುದು ಏನಿದೆ ಅದು ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಬ್ರಹ್ಮ ಆತ್ಮ ಎರಡು ಒಂದೇ ಶಬ್ದ ಹೇಳಿದ್ರೆ ಹೊತ್ತು ಬ್ರಹ್ಮಾತ್ಮರುಗಳಿಗೆ ಸ್ವಲ್ಪತಃ ಬೇರೆ ಇಲ್ಲ ಹಾಗಾಗಿ ಬ್ರಹ್ಮವೇ ನಮ್ಮ ಆತ್ಮ ಆಗಿದೆ ಬ್ರಹ್ಮವು ಆತ್ಮವು ಒಂದೇ ಆಗಿದೆ ತಿಳ್ಕೊಳ್ತಿದೆಯಲ್ಲ ತಿಳ್ಕೊಳ್ಳೋ ಜ್ಞಾನ ಹೇಗೆ ಮೋಕ್ಷಕ್ಕೆ ಸಾಧನವೋ ಆ ರೀತಿ ಬ್ರಹ್ಮವು ಜಗದಾಕಾರವಾಗಿ ಪರಿಣಾಮ ಆಗಿದೆ ಅಂತ ತಿಳ್ಕೊಳ್ತಿದೆಯಲ್ಲ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಅದು ಯಾವುದೋ ಒಂದು ಸ್ವತಂತ್ರ ಫಲ ಕಾರಣ ಅಲ್ಲಪ್ಪ ಬ್ರಹ್ಮವು ಜಗದಾಕಾರವಾಗಿ ಪರಿಣಾಮ ಆಯಿತು ಅಂತ ತಿಳ್ಕೊಂಡೇ ಇದ್ದಕ್ಕೆ ಏನಾಯ್ತದ್ರಿಂದ ಏನ್ ಪ್ರಯೋಜನ ಬ್ರಹ್ಮವು ಜಗತ್ತಾಗೇ ತೋರಿಸ್ತಾ ಇದ್ರು ಜಗತ್ತು ನೋಡ್ತಾ ಇದ್ರಲ್ಲಪ್ಪ ಅಲ್ಲಿ ಭ್ರಾಂತಿ ಕಂಡ್ರೋ ಜಗತ್ತು ಅದೊಂದು ಬೇರೆ ಇಲ್ಲ
ಬ್ರಹ್ಮವನ್ನೇ ಜಗತ್ತುಗಳಿಂದ ಬ್ರಹ್ಮಕ್ಕೆ ಬೇರೆ ಇಲ್ಲ ಅಂತ ಹೇಳೋ ಪರಿಣಾಮ ಆಗಬೇಕು. ಇಲ್ಲ, ಬ್ರಹ್ಮ ಜಗತ್ತಾಗ ಪರಿಣಾಮ ಆಗಿದೆ ಅಂತ ಗುರುಗಿದ್ದಾರೆ. ಸರಿ, ಅದಕ್ಕೆ ಹೇಳ್ತಾರೆ ಜಗದಾಕಾರ ಪರಿಣಾಮಿತ್ತು ಪುರುಷನಮಿ, ಬ್ರಹ್ಮ ಜಗದಾಕಾರ ಪರಿಣಾಮವಾಗಿದೆ ಅಂತ ತಿಳ್ಕೊಬೇಕು. ಅದು ಕೂಡ ವಿಧಿ ಅಂತಂದ್ರೆ ಜ್ಞಾನ, ಪ್ರತಿಯೊಂದು ಜ್ಞಾನಕ್ಕೂ ಪುರುಷಾರ್ಥ ಹೇಳ್ಬೇಕು. ಬ್ರಹ್ಮವು ಜಗದಾಕಾರ ಪರಿಣಾಮವಾಯಿತು ಅಂತ ಹೇಳಿ ನೀವು ತಿಳ್ಕೊಳ್ಳಿ, ಅದಕ್ಕೆ ಆಗಿದೆ ಅದು ಅಂತ ಹೇಳಿ ಅದೇನಾದ್ರು ಅರ್ಥ ಪೂರ್ವಕವಾಗಿ ತಾತ್ಪರ್ಯ ಪೂರ್ವಕವಾಗಿ ಪರಿಣಾಮಿತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಅಂದ್ರೆ ಆ ಜ್ಞಾನದಿಂದ ಯಾವ ಪುರುಷಾರ್ಥವನ್ನು ತಿಳ್ಕೊಂತಿಲ್ಲ. ತಿಳ್ಕೊಂಡವರಿಗೆ ತಿಳ್ಕೊಂಡವ್ರಿಗೆ ಏನ್ ಪುರುಷ ಪುರುಷಾರ್ಥವಿಲ್ಲ ಅನರ್ಥವಾಗುತ್ತೆ. ಯಾತಕ್ಕೆ ಹೇಳ್ತಾರೆ ಜಗದಾಕಾರವೆಂಬುದೇನಿದೆ ಅದು ನಿಜವಾಗಿಲ್ಲ, ಬ್ರಹ್ಮವೇ ಹತ್ತೋತಾ ಇದೆ, ಬ್ರಹ್ಮವೇ ಸತ್ಯ, ಜಗತ್ ಯಾವಾಗಲೂ ಇಲ್ಲವೇ ಇಲ್ಲ ತಿಳ್ಕೊಳ್ತಿದ್ದೆ. ಅದು ಪುರುಷಾರ್ಥಕ್ಕೆ ಕಾರಣ, ಅದಕ್ಕಾಗಿ ಜಗತ್ತನ್ನು ಅನುವಾದ ಮಾಡಿಕೊಂಡು ಜಗತ್ತೆಲ್ಲವೂ ಬ್ರಹ್ಮವೇ, ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ ಅಂತ ನಾವು ಹೇಗೆ ಹೋಗೋ. ಬ್ರಹ್ಮವು ನಿಜವಾಗಿ ಜಗದಾಕಾರ ಪರಿಣಾಮವಾಗಿದೆ ಅದನ್ನು ತಿಳ್ಕೊಳ್ಳಿ ಅನುಪ್ರಾಣ ಮಾಡೋಕ್ಕೋಸ್ಕರ ಈ ವಾಕ್ಯ ಬಂದಿದೆ ಅಂತಂದ್ರೆ ಆ ಜ್ಞಾನ ಯಾವ ಹೇಳ್ತೀರ ಜಗದಾಕಾರ ಪರಿಣಾಮಿತ್ತ ಧ್ವನುಷರ ವಸ್ತುತಃ ಪರಮಾಚತಃ ಬ್ರಹ್ಮ ಜಗದಾಕಾರೇಣ ಪರಿಣಮತೆ ಏವಂ ಜ್ಞಾತವ್ಯಂ ತಥಾ ತೇನ ಜ್ಞಾನೇನ ಯತ್ಕಿಂಚ ಪ್ರಯೋಜನ ಭವಿಷ್ಯತಿ ಕಥಂ ಕಲ್ಪಯಿತು ಶಕ್ಯತೆ. ಅದೊಂದು ಆ ಜ್ಞಾನ ಒಂದಾದ್ರೂ ಪುರುಷಾರ್ಥಕ್ಕೆ ಸಾಧನ ಅಂತ ಹೇಳ್ತೀರೇನು, ಏನು ಅನರ್ಥ ಆಗುತ್ತೆ ಆ ಜ್ಞಾನದಿಂದ. ಆದ್ರೆ ಶ್ರುತಿ ಯಾತಕ್ಕೆ ಬ್ರಹ್ಮ ಜಗತ್ತಾಗಿ ತೋರ್ತಾ ಇದೆ ಅಂತ ಹೇಳ್ತಾ ಇದೆ ಅಂದ್ರೆ ನೀ ಜಗತ್ತು ನೋಡ್ತಾ ಇದೀರಾ, ಬ್ರಹ್ಮನೇ ಹಾಕೋತಾ ಇದೆ ಕಂಡ್ರು ಬರ್ಕು ಅಂತ ತಿಳ್ಕೊಳ್ಳಿ ಏನಕ್ಕೋಸ್ಕರ ಹೇಳ್ತಾ ಇರೋ ವಾಕ್ಯವೇ ಹೊರತು ಜಗದಾಕಾರ ಪರಿಣಾಮ ಆಯ್ತು ಹೇಳೋ ಸಂಬಂಧ ವಾಕ್ಯ ಅಲ್ಲ. ವಾಕ್ಯಕ್ಕೆ ಎಲ್ಲಿ ಒತ್ಕೊಡ್ಬೇಕು ಅಂತ ಭಾಷೆ ತೋರಿಸ್ತಾ ಇದ್ದಾರೆ. ವಾಕ್ಯ ಏನು ಹೇಳ್ಕೊಂಡು ಒಂದೇ ತಾತ್ ಬರುತ್ತೆ, ಬ್ರಹ್ಮ ಜಗತ್ತಾಗಿ ಪರಿಣಾಮ ಇತ್ತು ಸದಾತ್ಮಾನಕ್ಕೆ ಸ್ವಯಂ ಕುರುಪ ಅಂತ ವಾಕ್ಯ ಇದೆ. ತನ್ನನ್ನೇ ತಾನು ರೂಪವಾಗಿ ಪರಿಣಮಿಸ್ಕೊಂಡಿತು ಅಂತ ಆ ವಾಕ್ಯಕ್ಕೆ ಪರಿಣಾಮವಾಯಿತು ಅನ್ನೋದ್ರಲ್ಲಿ ಅರ್ಥ ತಾತ್ಪರ್ಯವೋ ಅದು ಪರಿಣಾಮ ಕಂಡ ಜಗತ್ತು ಧರ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳೋದು ವಾಕ್ಯ ತಾತ್ಪರ್ಯ ಮುಖ್ಯವಾದ ಅಲ್ಲ. ಅದು ಪುರುಷಾರ್ಥ ಬ್ರಹ್ಮಜ್ಞಾನ ಪುರುಷಾರ್ಥ ಸಾಧನೆ ಹೊರತು ಪರಿಣಾಮ ಜ್ಞಾನ ಯಾವ ಪುರುಷಾರ್ಥ ಸಾಧನೆ ರಾಶಿಕ ಹೇಳ್ತಾರೆ. ವಾಕ್ಯಾರ್ಥ ಹೇಗೆ ಮಾಡ್ಬೇಕು ಅಂತ ಅದು ವಾಕ್ಯಾರ್ಥ ಮಾಡೋ ಕ್ರಮ ತೋರಿಸ್ತಾ ಇದ್ದಾರೆ. ಹೇಗೆ ಬ್ರಹ್ಮವು ಮತ್ತು ಆತ್ಮವು ಒಂದೇ ಆಗಿದೆ ಅನ್ನುವಂತಹ ಜ್ಞಾನ ಬ್ರಹ್ಮಾತ್ಮೀಕತ್ವ ಧ್ವನಿಯಿಂದ, ಬ್ರಹ್ಮವು ಆತ್ಮಕ್ಕೆ ಆತ್ಮೀಯ ಬೆಳೆಯಲ್ಲ, ಬ್ರಹ್ಮವು ಆತ್ಮ ಒಂದೇ ಆಗಿದೆ ಅನ್ನುವಂತಹ ಜ್ಞಾನವು ಮೋಕ್ಷಕ್ಕೆ ಸಾಧನವೋ, ಆ ರೀತಿ ಜಗದಾಕಾರ ಪರಿಣಾಮಿತ ದರ್ಶನವು ಕೂಡ ಸ್ವತಂತ್ರವಾಗಿ ಒಂದಾನ್ ಪುರುಷಾರ್ಥಕ್ಕೆ ಸಾಧನ ಅಂತ ಹೇಳಿ ಅಭಿಪ್ರೇಯತೆ. ನಾ ಅಲ್ಲಿದೆ, ನಾ ಇಲ್ಲಿದೆ, ನಹೀ ಜೀವ ಇದೆ, ಆನ ಕಾಲ ಇಲ್ಲಿ ಅಭಿಪ್ರೇಯ ವೇದಾಂತ ವಾಕ್ಯದ ಭಾಷ್ಯಕಾರರು ಅದಕ್ಕೆ ಶೀಲೆ ಆತರ ನಚಾಂಟ್ ಮಾಡ್ತಾರೆ. ನಹೀದಮತಿ ಗಂಭೀರಂ ಭಾವಯಾಸಾತ್ಯಂ ಮುಕ್ತಿರಬಂಧನಂ ಕಣಗುಮಂದನು ಉಪೇಕ್ಷಿಸಲು ಶಕ್ಯತೆ ಅಂದರೆ ಉಪೇಕ್ಷಿಸಲು ಶಕ್ಯತೆ ಇದೆಯಲ್ಲ ನೆಹಿ ಅಲ್ಲಿ ನೆಹಿ ಆನ ಈ ತರದ ಈ ಮೇಲೆ ಆ ಗುಡಿಯೋದು ಈ ಗುಡಿ ಅವರು ಚೆಂಡು ಇಟ್ಕೊಂಡ್ಬಿಟ್ಟಿದ್ದಾನೆ ಗುಡಿಗೆ ಚೆಂಡು ಮಾಡಿ ಹೋದ್ರೆ ಅಲ್ಲಿ ಅಲ್ಲ ಚೂಪು ಯಾವ ಕಡೆ ಇದೆ ಆ ಕಡೆ ತಾನೆ ಹೊರಿದಪ್ಪಾ ಚಂದ್ರ ನಕಾರ ಎಲ್ಲಿ ಅನ್ವಯ ಆಗಬೇಕು ಅದೇ ತಗೊಂಡು ಯಾಕೆ ಸ್ವಂತವಾದ ಫಲಕ್ಕಾಗಿ ಪರಿಣಾಮ ಆಯ್ತು ಅನ್ನೋದು ವಿಚಾರ ತಗೊಂಡ್ಬಂದಿಲ್ಲ. ಹಾ ಅನ್ನೋದು ಕೇಳ್ಬೇಕು ಗುರುಗಳೇ, ಇಲ್ಲಿ ವಾಕ್ಯಾರ್ಥಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ, ಆದ್ರೆ ಈ ಪರಿಣಾಮವಾದದಲ್ಲಿ ಅವರಿಗೆ ತೆಗೆದಿದೆ ಗುರುಗಳೇ, ಪರಿಣಾಮವಾದವನ್ನ ತಾವು ಯಾವುದೋ ರೀತಿ ತೆಗೆದಾಕ್ತಾ ಇದ್ದಾರೆ ಆಚಾರ್ಯರು ಅಂತ ಹೇಳಿದ್ರೆ, ವಾಕ್ಯದ ಅರ್ಥವನ್ನ ಬೇರೆ ರೀತಿ ಮಾಡಿಕೊಂಡು ಪರಿಣಾಮವಾದವನ್ನ ಅವ್ರು ತೆಗಿತಾ ಇದ್ದಾರೆ ಅಲ್ವಾ ಗುರು? ಕೇಳ್ತಾ ಇದೆ ಗುರುಗಳೇ? ಹಲೋ,
ಗುರುಗಳೇ ಗುರುಗಳೇ ಕೇಳುತ್ತೆ ಗುರುಗಳೇ ಸ್ಪಷ್ಟ. ಓಕೆ, ಆಚಾರ್ಯರು ವಾಕ್ಯದ ಅರ್ಥವನ್ನ ಬೇರೆ ರೀತಿ ಮಾಡಿ ಈ ಪರಿಣಾಮವಾದವನ್ನ ಅವರು ತೆಗೆದುಹಾಕ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದಾರೆ. ವಾಕ್ಯಾರ್ಥವನ್ನ ನಾವ್ ಯಾವ ರೀತಿ ಮಾಡಬೇಕು ಅನ್ನೋ ರೀತಿ ತೋರಿಸ್ಕೊಟ್ಟು ಅದರಲ್ಲಿ ತೆಗಿತಾ ಇದ್ದಾರೆ. ಆದ್ರೆ ಮಣ್ಣು ಪರಿಣಾಮ ಆದಂತೆ ಅದಕ್ಕೆ ಉದಾಹರಣೆ ಕೊಟ್ಟರಲ್ಲ, ಅದನ್ನ ಯಾವ ರೀತಿ ತೆಗೆದುಹಾಕ್ತಾರೆ ಗುರುಗಳೇದು? ಪರಿಣಾಮವಾಗಿದ ಮಣ್ಣೇ ಜಗತ್ ಗರಿಯಾಗಿದೆ ಅಂತ ಹೇಳುವ ಹಾಗೇನೆ ಬ್ರಹ್ಮನೇ ಜಗತ್ತಾಗಿದೆ ಅಂತ ಅಷ್ಟೇ. ಅಂದ್ರೆ ಬ್ರಹ್ಮವೇ ವಿಶ್ವವಾಗಿದೆ ಅನ್ನೋದನ್ನ ಹೇಳುದು ಅರ್ಥವೇ ಹೊರತು ಬ್ರಹ್ಮವಾಗಿ ವಿಶ್ವವಾಗಿಲ್ಲ ಅಂತ. ಪ್ರಾಣಾಂತ ವಿವಕ್ಷಿತ ಅಂಶ ಅಲ್ಲ, ನಿಮಿತ್ತ ಕಾರಣ ಮಾತ್ರ ಅಂತ. ಅಲ್ಲ, ಉಪಾದಾನ ಕಾರಣ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ನಿಮಿತ್ತ ಕಾರಣ ಹೌದು, ಅದೇ ಜಗತ್ತಾಗ್ತದೆ ಉಪಾದಾನ ಕಾರಣ ಹೌದು. ಎರಡು ಇರೋದು ಬೇರೆ. ಆದ್ರೆ ಇಲ್ಲಿ ಮಣ್ಣು ಪರಿಣಾಮವಾದಂತೆ ಆಗ್ತಾ ಇಲ್ಲ, ಅದು ಅದೇ ಹಾಗೆ ತೋರ್ತಾ ಇದೆ ಅನ್ನೋ ಅರ್ಥ ತಗೋಬೇಕು ಅಂತ. ಹೌದು, ಮಣ್ಣೇ ಗಣಿಯಾಗಿ ತೋರ್ತಾ ಇದೆಯೋ ಸುಮ್ಮನೆ ಜಗತ್ತಾಗ ತೋರ್ತಾ ಇದೆ. ಈ ಮುಂದೆ ಪರಿಣಾಮ ಮಾಡಿತು ಪರಿಣಾಮವಾಗಿ ತಾತ್ಪರ್ಯ ಆಯ್ತು. ಇಲ್ಲಿ ನಾಮ ರೂಪವನ್ನ ತೆಗೆದುಹಾಕ್ತಾ ಇದ್ದಾರೆ. ಹೌದು, ನಾಮರೂಪಾತ್ಮಕವಾಗಿ ಬ್ರಹ್ಮವೇ ತಿಳ್ತಾ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಯಾವುದೇ ರೂಪದಲ್ಲಿ ನಾವು ನೋಡಿದ್ರು ಅದು ಬ್ರಹ್ಮವೇ, ನಾವು ನೋಡುವ ದೃಷ್ಟಿ ಬದಲಾಗಬೇಕು ಅನ್ನೋ ಅರ್ಥವೇ ಅರ್ಥಕ್ ತಗೋಬೇಕು ಅಂತ. ಯಾಕೆ ಸ್ವತಂತ್ರವಾಗಿ ಆ ಜಗದಾಕಾರ ಪರಿಣಾಮ ದರ್ಶನವನ್ನು ಯೋಜಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಮಾಣ ಇಲ್ಲ. ಇದು ಜಗದ್ರೂಪವಾಯಿತು, ಬ್ರಹ್ಮ ಪರಿಣಾಮವಾಯಿತು, ತಿಳ್ಕೊಂಡ ಸ್ವರ್ಗಾಧಿಗತ್ತೆ, ಮಕ್ಕಳಾಗತ್ತೆ, ಐಶ್ವರ್ಯ ಬರುತ್ತೆ, ಆರೋಗ್ಯ ಆಗತ್ತೆ, ಇನ್ನೊಂದು ವಾಕ್ಯ ಇದೆ. ಅತ್ಯಾಧಿಕ ದರ್ಶನ ತಗೋ ಕೂಟಸ್ಥ ಬ್ರಹ್ಮ ತತ್ವ ವಿಜ್ಞಾನ ದೇವಿ ಕೂಟಸ್ಥ ವಿಜ್ಞಾನ ದೇವಿ ಬ್ರಹ್ಮ ಸ್ವಯಂ ವೈ ಜನಕ ಪ್ರಾಪ್ತೋ ಹಿ ಸೇವನ್ ಜಾತೀಯಕಂ ಸ್ವಯಂ ವೈ ಜನಕೀಯಂ ಜಾತೀಯ ಶಾಸ್ತ್ರ ದರ್ಶಿಷ್ಯತಿ ಅಂತ ಹೇಳ್ತಾರೆ. ಕೂಟಸ್ಥವಾದ ಅಂದ್ರೆ ಚೇಂಜ್ ವಿಚಾರವಿಲ್ಲದ ಅವಿಕ್ರಿಯವಾದ ಪರಿಣಾಮರಹಿತವಾದ ಬ್ರಹ್ಮವೇ ಈ ರೀತಿ ತಿಳ್ಕೊಳ್ಳೋದ್ರಿಂದಲೇ ಫಲವಾಗತ್ತೆ. ಬದಲಾವಣೆ ಇಲ್ಲದೆ ವಿಕಾರ ಇಲ್ಲದೇ ಇರುವ ಕೂಟಸ್ಥವಾದ ಬ್ರಹ್ಮವೇ ನಮ್ಮಗಳ ಆತ್ಮ. ನಾವು ನಮ್ಮಗಳನ್ನ ಏನ್ ಅನ್ಕೊಂಡಿದ್ವಿ, ಕ್ರಿಯಾರೂಪವಾದ ಸ್ವರೂಪವೇ ನಮ್ಮ ಸ್ವರೂಪ, ಪರಿಚ್ಛಿನ್ನವಾಗಿರೋದು, ಪ್ರಿಯರಿಗೆ ಬದಲಾವಣೆ ಆಗೋದು, ಸಮರೂಪಾತ್ಮಕವಾಗಿರೋದು, ಜನ್ಮ ಮರಣ ಉಳ್ಳದ್ದು, ಇದು ನಮ್ಮ ಸ್ವರೂಪ ಅನ್ಕೊಂಡಿದ್ದೀವಿ. ಇದು ಸತ್ತಿಳಿಕೆಯಿಂದ ಬಂದಂತಹ ತಿಳುವಳಿಕೆ ಬಂದಂತಹ ಒಂದು ಅಭಿಪ್ರಾಯ. ಆತ್ಮತ್ವ ಸ್ವರೂಪವು ಕೂಟಸ್ಥವಾಗಿ ಅವಿಕ್ರಿಯವಾಗಿ ನಿತ್ಯವಾಗಿ ಏಕವಾಗಿ ಅದ್ವಿತೀಯವಾಗಿದೆ, ಅದೇ ಪರಮಾರ್ಥವಾಗಿರ್ತದ್ದು. ಆ ಜ್ಞಾನದಿಂದಲೇ ಫಲ ಉಂಟಾಗುತ್ತೆ. ಯಾವ ಫಲ ಉಂಟಾಗುತ್ತೆ? ಉಂಟಾಗುತ್ತೆ ಎಂದು ಎಲ್ಲಿ ಈ ನೋಡಿ, ಈ ಆತ್ಮನು ಹೀಗಲ್ಲ ಹೀಗಲ್ಲ ಅನ್ನೋ ಸ್ವರೂಪದವನು ನೇತಿನೇತ್ಯಾತ್ಮ. ಇಂಥ ಆತ್ಮ ಇವನು ನೇತಿನೇತ್ಯಾತ್ಮ, ಏನೇನೇನು ಇರಬಹುದು ಆತ್ಮನಲ್ಲಿ ಅಂತ ಹೇಳಿ, ನಾಮವಾ ರೂಪಂವಾ ಗುಣಂವಾ ಕ್ರಿಯಾವಾ ಜಾತುರ್ವಾ ವಿಶೇಷವ ಯಜ್ಜದ ಆವರ್ತದೆ ತತ್ ಸರ್ವ ಆತ್ಮನು ಏನೇನೇನು ನಾಮದ ಮಾತ್ರ ಆತ್ಮನ ಮೇಲೆ ಎಲ್ಲಾನು ಕೆಟ್ಟಿಲ್ಲ ಇಲ್ಲ ಇಲ್ಲ ಮೂರ್ತವಲ್ಲ ಮೂರ್ತವಲ್ಲ ಎಲ್ಲಕ್ಕೂ ಸರ್ವಸಾಕ್ಷಿಯಾಗಿದ್ದು ಸ್ಥಿರವಾಗಿ ತೋರ್ತಾ ಇದೆ. ಈ ರೀತಿ ಶಾಸ್ತ್ರವು ಕೂಟಸ್ಥ ಬ್ರಹ್ಮಾತ್ಮತ್ವ ವಿಜ್ಞಾನದಿಂದಲೇ ಫಲವಾಗುತ್ತೆ ಅಂತ ತೋರ್ತಾ ಹೆಚ್ಚಾತ್ಮ ಅಂತ ಅರ್ಥ ಮಾಡಿಕೊಂಡು ಇದನ್ನ ಕಂಡುಕೊಂಡರು. ಜಗತ್ತನೇ ತಿಳ್ಕೊಂಡಿಲ್ಲೇ ತಿಳ್ಕೊಂಡಿದ್ದೀರಾ ನೀನು ಸ್ವರೂಪವನ್ನು ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಜನಕನ ಮುಖದ ಚಹಾ ನೋಡಿ ಯಾಕೆಲ್ಲ ಕಣ್ಣು ನೋಡಿ ನೋಯಿದಂತ ನಿರಾಳ ಮುಖದ ಬಂದಂತ ಪ್ರಸನ್ನತೆ, ನೋಯಿದಂತ ಒಂದು ಶಾಂತತೆ ಮೈಗೂಡ್ಬಿಡ್ತು. ಮೈ ಬ್ರಹ್ಮ ಬಿಟ್ಟೆ ನೀನು ಜಾಗ್ರತೆ
ಇನ್ನೊಂದ್ರ ಕಂಡ್ಕೊಂಡಿದ್ ಹೇಗ್ ಗೊತ್ತಾಯ್ತು? ಆಮೇಲೆ ನಾಕೆ ಬಂದ ಅಂತ ಶಂಕರಾಚಾರ್ಯರು ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅಂತ ಇದೇ ಭಾಗ ತಗೊಂಬಾರ ಚಾಂದ್ರಿಗೆ ಮಧ್ಯ ಭಾಗ ಅಂದ್ರೆ ಶಂಕರಾಚಾರ್ಯರು ಬ್ರಹ್ಮಜ್ಞಾನಿಗಳು ಯಾವ ರೀತಿ ಇರ್ತಾರೆ ಅಂತ ಒಂದು ಸಾಮಾನ್ಯ ಸರ್ವಜ್ಞಾನ ಸರ್ವಜ್ಞಾನ ಗೊತ್ತಾಗುತ್ತೆ. ಇನ್ನೊಬ್ಬರು ಎಂತ ಗೊತ್ತಾಗ ಸರ್ವಜ್ಞಾನ ಇರೋದವರು ಸರ್ವಜ್ಞರು ಅಂದ್ರೆ ಸರ್ವಾದ ಬ್ರಹ್ಮಚಂದ್ರ ಅವ್ರು. ಇನ್ನೊಬ್ಬ ಸರಿಯಾಗಿ ಗೊತ್ತಾಗುತ್ತೆ ಸರ್, ನಿಮ್ಮ ಸರಿಯಾಗಿ ಗೊತ್ತಾಗ್ತಾನ ಉಚ್ಚಾಂತರ ಹಾಗೆ ಸಮಾಡ ಸರ್ವಾತ್ಮ ಭಾವ ಇರೋದ್ರಿಂದ ಎಲ್ಲರ ಆತ್ಮವೂ ಅವರೇ ಆಗಿರೋದ್ರಿಂದ. ಅಚ್ಚಯಮ್ಮ, ಆದರೆ ಶಂಕರಾಚಾರ್ಯರು ಇದನ್ ಬೇರೆ ಒಂದು ಹೇಳಿದ್ದಾರೆ. ಏನಂತ ಚಂದ್ರೇಂದ್ರಿಯ ಪ್ರಹಸಿತ ವದನ ನಿಶ್ಚಿಂತ ಕೃತಾರ್ಥ ಬ್ರಹ್ಮಜ್ಞಾನಿ ಭವತಿ. ಮುಖ ಶಾಂತವಾಗಿರ್ತದೆ, ಆ ಕಣ್ಣು ಒಂದು ನಿಂತು ಬಿಡುತ್ತಂತೆ. ಮಾಡ್ತಾ ಅಜ್ಞಾನಿಗಳು ಏನು ಇಲ್ಲಿ ಏನು ನೋಡ್ತಾ ಕಣ್ಣು ನಿಂತು ಬಿಡುತ್ತಂತೆ. ಕಣ್ಣು ಏನು ಬರೋಲ್ಲ. ಮುಖ ನಿಗಂತಾರು ಕಿರಿಯಾದಂತ ಮುಖ, ಮುಖದಲ್ಲಿ ಯಾವುದೇ ಸೇವಾಗಲಿ, ಅಸಹನಿಯಾಗಲಿ, ಕಸಿ ಬಿಸಿ ಆಗಲಿ, ಕೋಪವಾಗಲಿ, ಬೇಜಾರಾಗಲಿ ಯಾವುದು ಇರಲ್ಲ. ಪ್ರಹಸಿತ ವದನ ಸುನ್ನೇಂದ್ರಿಯ ನಿಶ್ಚಿಂತ ಚಿತ್ತನಾಗಿರ್ತಾನೆ ಅಂತ ಏನ್ ಮಾಡಿದ್ದಾರೆ. ಸಾಸ್ತೋ ಬ್ರಹ್ಮವಿದ್ದವನಿ ಅಂದ್ರೆ ಬ್ರಹ್ಮಜ್ಞಾನಿ ಹೀಗಿರ್ತಾನೆ. ಇದನ್ನ ಗುರುತಿಸಿದ್ರು ಯಾಜ್ಞವಲ್ಕ್ಯರು ಜನಕ ನಮಸ್ಕಾರ ಬಿಟ್ಟು. ಇವಾಗ ನಮ್ಗೆ ಒಂದು ಅರ್ಥ ತೆಗಿಬೇಕಾದ್ರೆ ಒಂದ್ ಮೂರ್ನಾಲ್ಕು ಜನ ತೆಗೆದುಕೊಳ್ಳಿ. ಮೂರ್ನಾಲ್ಕು ಜನ ಇದ್ದಾಗ ಯಾವಾಗ ಒಬ್ರು ಗೊತ್ತಾಗ್ಬಿಡುತ್ತೆ. ಇನ್ನು ತಿಂಗಳು ಒಡ್ಡಾಡ್ತಿರ್ತಾರೆ. ಈಗ ಗುರು ಆದವನಿಗೆ ಆ ಗಮನಿಸ್ತಿರ್ತಾನ, ಇವನು ಗೊತ್ತಾಗಲೇ ಗೊತ್ತಾಗ. ಯಾರು ಗೊತ್ತಾಗಿರುತ್ತೋ ಅರ್ಥ, ಅರ್ಥ ಗೊತ್ತಾಗಿರುತ್ತೋ, ಉತ್ಸ ಗೊತ್ತಾಗಿರ್ತೋ, ಅವ್ರು ನೋಡಿಕೊಂಡಿದ್ರೆ ಏನ್ ಗೊತ್ತಾಗಿದೆ ಅರ್ಥ ಅಂತ ಹೇಳ್ಬಿಡ್ತಾರೆ. ಇವರು ಹಿಂಗ ಅರ್ಥ ಆಯ್ತು ನಾನು ಹೇಳಿದ್ದು ಅಂತ ಹೇಗೆ ಹೇಳ್ಬಿಟ್ರು. ಅಮುಖ ಹೇಳುತ್ತೆ ಅವರಿಗೆ ಬಲ್ಲವರೇ ಬಲ್ಲವರು. ಈ ಬಲನ ತಿಳಿದವರಿಗೆ ಗೊತ್ತಾಗುತ್ತೆ. ಅದು ಹಿಂದೆ ತರ್ಕಕ್ಕಲ್ಲ, ಇದು ತರ್ಕಾತೀತ. ಇದು ತರ್ಕವಾಗಲಿ, ಒಂದು ವೇದಾಂತ ವಿಷಯವಾಗಲಿ, ವ್ಯಾಕರಣ ವಿಷಯವಾಗಲಿ, ಹೇಳ್ತಿದ್ರೆ ಗುರುಗಳು ನಾಲ್ಕಾರು ಶಿಷ್ಯರಿದ್ರೆ ಅದರಲ್ಲಿ ಯಾರು ಗೊತ್ತಾಗಲಿ, ಯಾರು ಗೊತ್ತಾಗಲಿ, ಯಾರು ಗೊತ್ತಾಗುತ್ತೆ ಗುರುಗಳಿಗೆ. ಎಷ್ಟು ತಿಳ್ಬೇಕು ಇದೆ ಅಂತ ಅದೇ ಅಂತ ಗುರು ಆಯ್ತು ಅರ್ಥ ಆಯ್ತು ಬಿಟ್ಟ ಅಂತ. ಆ ರೀತಿ ಅಭಯಂಬಿ ಜನಕ ಪ್ರಾಪ್ತು ಹೇಗೆ ಜನಕ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ. ಅಭಯ ಪ್ರಾಪ್ತಿ ಅನ್ನೋದೇ ಬ್ರಹ್ಮಜ್ಞಾನದ ಫಲ. ಅಭಯ ಪ್ರಾಪ್ತಿ ದೊಡ್ಡದ ಚಿಕ್ಕದ ಏನು ಅಭಯ ಪ್ರಾಪ್ತಿ ಕೋಟ್ಬೇಕು ಐಶ್ವರ್ಯದಿಂದ ದೊಡ್ಡ ಫಲ. ನೋಡಿ ಒಂದು ಅಭಯ ಪ್ರಾಪ್ತಿ ಭಾರಿ ದೊಡ್ಡ ಫಲನಾ ಅಂತ ನೀವು ಕೇಳ್ಬೋದು. ಯಾವ್ದು ದೊಡ್ಡ ಫಲ? ಕೋಟ್ ಕೊಟ್ಟು ಕೊಟ್ಟರೆ ದುಡ್ಡು ಬಿಲ್ ಗೇಟ್ಸ್ ಅವರಿಗೆ ದುಡ್ಡು ಅಸಿಮಿತ್ರ ಆಗೋದು ದೊಡ್ಡ ಫಲವ? ಮೈವಿದೇ ಜೀವನ ಆಗಿರೋ ದೊಡ್ಡ ಫಲವ? ಏ ಮೈದೇವ್ತೀಯ ಯಾಕೆ ಮಾಡ್ತೀವಿ ಕೊಟ್ಟು ಅಂತಪ್ಪ ಕೊಟ್ಕೊಡಿ ನಾನು ನಿಮಗೆ ಮಾಡ್ತೀನಿ ಕೊಡ್ತೀನಿ. ಸೆಕ್ಯೂರಿಟಿ ಸೆಕ್ಯೂರಿಟಿ ಊಟ ಮಾಡು ಅಂತ ಹೇಳಾಯ್ತು. ಹೌದಾ? ಊಟ ಮಾಡಬೇಕು, ಬಟ್ಟೆ ಹಾಕ್ಬಿಡ್ಬೇಕು ಅಂತ ಹೇಳಾಯ್ತು. ಪರಿಪೂರ್ಣವಾದ ಅಭಯ ಅನ್ನೋದು ಅದು ತತ್ವಜ್ಞಾನಿ ಅಲ್ಲದೆ ಯಾರಿಗೂ ಇಲ್ಲದೇ ಇದ್ದಾವೆ. ಈ ಮನೆಯಲ್ಲೇ ಇರು, ಸ್ಟ್ರಾಂಗ್ ರೂಮ್ ಅಲ್ಲೇ ಇರು, ಪೊಲೀಸ್ ಮಧ್ಯನೇ ಇರು, ದೇಹಾಭಿಮಾನ ಇರೋರು ಎಲ್ಲರಿಗೂ ಭಯ ಅನ್ನೋದು ನಿತ್ಯ ಗಂಟು. ಇದು ನಿತ್ಯ ಸಂಬಂಧ ಅಭಯ ಅನ್ನೋದು ಸ್ವರೂಪ ಕ್ಷಸರು. ಅಭಯ ಅನ್ನೋದು ಒಂದು ಗುಣ ಅಲ್ಲ, ಅಭಯ ಅನ್ನೋದು ಫಲ ಅಲ್ಲ, ಒಂದು ಪ್ರಾಪ್ತಿ ಅಲ್ಲ. ಅಭಯ ಸ್ವರೂಪ, ನಮ್ಮ ಸ್ವರೂಪ ಅಭಯ ಸ್ವರೂಪದವನಾಗಿದ್ದು ಅಭಯ ಸ್ವರೂಪದವನ ಅಭಯ ಕಂಡುಕೊಳ್ಳಾದನ್ನೇ ಅಭಯ ಪಡ್ಕೊಂಡ ಅಂತ ಔಪಚಾರಿಕ ಇಟ್ಕೊಳ್ಬೋದು. ಅಭಯ ಅನ್ನೋದು ಅಭಯವೇ ನಿತ್ಯವಾಗಿರೋದು. ಇನ್ನೊಂದು ಈಗ ಆಯ್ತಾ?
ಸಿದ್ಧಂ ಭವತಿ ಶೇವಿನವರು ಭಾಷ್ಯಕಾರರು ಸ್ವತಂತ್ರವಾಗಿ ಈ ಇಲ್ಲಿ ಇದು ಸಿದ್ಧ ಆಗುತ್ತೆ, ಇದು ನಿರ್ಣಯವಾಗುತ್ತೆ, ಇದು ಗೊತ್ತಾಗುತ್ತೆ ಅಂತ ಇದ್ದಾರೆ. ಏನು ಬ್ರಹ್ಮ ಪ್ರಕರಣೆ ಸರ್ವಧರ್ಮ ವಿಶೇಷ ರಹಿತ ಬ್ರಹ್ಮ ದರ್ಶನಾದೇ ಅನುಸಿದ್ಧವು ಸತ್ಯಂ ಶ್ರೂಯತೆ ಬ್ರಹ್ಮನಃ ಜಗದಾಕಾರ ಪರಿಣಾಮಿತ್ವಾದಿ ಶ್ರೀಮದರ್ಶನೋಪಾಯತ್ವೇನೈವ ವಿನಿಯುಜ್ಯತೆ ಫಲೋತ್ಸನ್ನಿಧಿಂ ಫಲಂ ತದಂಗಂ ಫಲೋತ್ಸನ್ನಿಧಿಂ ಫಲಂ ತದಂಗಂ ಇತಿವತ್ ಅಂತೂ ಸ್ವತಂತ್ರ ಫಲಾಯ ಕಲ್ಪತೆ ಇತಿ. ಏನು ಶ್ರೀ ಮೀಮಾಂಸಕ ನ್ಯಾಯ ಫಲವತ್ಸನ್ನಿಧಿಂ ಫಲಂ ತದಂಗಂ ಅಂತಂದ್ರೆ ಫಲವುಳ್ಳದ್ದಾಗಿರೋ ದೋಷಪೂರ್ಣಮಾಗಿ ಪ್ರಕರಣದಲ್ಲಿ ಫಲವಿಲ್ಲದೇ ಇರತಕ್ಕಂಥ ಬೇರೆ ಬೇರೆ ಕರ್ಮವನ್ನು ಹೇಳಿದ್ರೆ ಇದಕ್ಕೆ ಅಂದ ಉದಾಹರಣೆಗೆ ಕಪಾಲ ಉಪಧಾನ ಮಾಡ್ತಾನೆ, ಡಬ್ಬೆಯನ್ನು ಹರಡ್ತಾನೆ, ಬರೀ ಚೀಲ ಇರ್ತಾನೆ, ಇವುಗಳು ಏನು ಫಲ ಅಂತ ಹೇಳಿದ್ರೆ ಫಲವುಳ್ಳದ್ದಾಗಿರೋ ದೃಶಪೂರ್ಣ ಮಾಸ ಕರ್ಮಕ್ಕೆ ಏನು ಫಲವೋ ಫಲಗಳನ್ನು ಹೇಳದೇ ಇರತಕ್ಕದ್ದಾದ ಅವಾಂತರ ಕರ್ಮಗಳಿಗೂ ಅದೇ ಫಲವತ್ ಅಂದ್ರೆ ಫಲವುಳ್ಳದ್ದಾದ ಅವಲತ ಅಂತ ಅಲ್ಲ, ಫಲವುಳ್ಳದ್ದಾದ ಕರ್ಮದ ಸನ್ನಿಧಿಯಲ್ಲಿ ಫಲವಿಲ್ಲದೇ ಇರುವ ಫಲವನ್ನು ಹೇಗೆ ಇರುವಂತಹ ಮಾಸ್ಯಕ್ಕಾಗಲಿ ಕರ್ಮಕ್ಕಾಗಲಿ ಅದೇ ಅಂಗವಾಗುತ್ತೆ. ಏನು ಬ್ರಹ್ಮ ಪ್ರಕರಣ ಪ್ರಕರಣ ಪ್ರಕರಣವನ್ನು ಹಾಗೆ ಇದೆಯಾ ಪ್ರಕರಣ ರೂಪ ಕ್ರಮ ಏನಕ್ರಮ ಉಪಸಂಹಾರ ಆದಿಗಳಿಂದ ಪ್ರಕರಣ ಸತ್ಕ್ರಮ ಉಪಸಂಹಾರ ಅಭ್ಯಾಸ ಶೂರ ಆಗಿದ್ದೇನು ಮುಗಿದಿದ್ದೇನು ಅಕಸ್ಮಾತ್ ಮೊತ್ತ ಕ್ಷೇತ್ರ ಜಾವನ ಅದು ಹೀಗೆ ಬ್ರಹ್ಮದ ಪ್ರಕಾರ ಕಾಂಟೆಕ್ಸ್ಟ್ ಅಂತ ಸರ್ ಸಂಹಾರವು ಬ್ರಹ್ಮದ ಪ್ರಕರಣ ಬ್ರಹ್ಮದ ಕಾಂಟೆಕ್ಸ್ಟ್ ಆ ಕಾಂಟೆಕ್ಸ್ಟ್ ನಲ್ಲಿ ಬ್ರಹ್ಮ ವಿಚಾರ ಹೇಳುತ್ತೆ ಹೇಳಿ ಹೇಳುತ್ತೆ ಬ್ರಹ್ಮನ ಸರ್ವಧರ್ಮ ವಿಶೇಷ ರಹಿತಂ ಬ್ರಹ್ಮ ಧರ್ಮ ಅಂದ್ರೆ ಗುಣ ಗುಣ ವಿಶೇಷ ಬ್ರಹ್ಮ ಬ್ರಹ್ಮನ ಹೀಗಿದೆ ಏನು ಕಲ್ಪನೆ ಮಾಡಿದ್ರು ನಾವು ಕಲ್ಪನೆ ಬ್ರಹ್ಮ ವಿಚಾರ ಸರ್ವತ್ಮಕರಿಗೂ ಸಾಕ್ಷಿಯಾಗಿ ನಿಲ್ಲುತ್ತೆ ಹೊರತು ಕಲ್ಪನೆಯನ್ನು ಹೆಚ್ಚಿಸ್ಕೊಳ್ಳೋದಿಲ್ಲ ಕಲ್ಪನೆಗೆ ಸಂಬಂಧ ಪಡೋದಿಲ್ಲ. ಸರ್ವಧರ್ಮ ವಿಶೇಷ ಎಲ್ಲಾ ಧರ್ಮಗಳನ್ನ ವಿಶೇಷವು ಇಲ್ಲದೇ ಇರತಕ್ಕಂತಹ ಬ್ರಹ್ಮ ಇದೆಯಲ್ಲ ಆ ಬ್ರಹ್ಮವೇ ನಮ್ಮ ಸತ್ಯ ಸ್ವಂತವಾದ್ರಿಂದೇನೆಯೇ ಎಲ್ಲ ಸಿದ್ಧವು ಸತ್ಯ ಒಂದು ಯಾವಪ್ರಭಾವ ಮೋಕ್ಷ ಭಯಪ್ರಾಪ್ತಿ ಪರಮಶಾಂತಿ ನಿತ್ಯಕರ್ತವೇ ಇದೆಲ್ಲ ಬ್ರಹ್ಮ ಪ್ರದರ್ಶನ ಉಂಟಾಗುವ ಈ ಫಲ ಉಂಟಾಗಲಾಗಿ ಇನ್ನು ಆ ಪ್ರಕರಣದಲ್ಲೇ ಫಲ ವಾಕ್ಯಮಿಸ್ತೀವಿ. ಇನ್ನೇನು ಚಿಕ್ಕವಾಕ್ಯ ಚಿಕ್ಕವಾಕ್ಯಕ್ಕೆ ಬೇರೆ ಫಲ ಹೇಳೋದು ಬೇರೆ ಇನ್ನೇನೋ ಒಂದು ಅರ್ಥವಾದ ಹೇಳುತ್ತೆ ಹೇಳೋದು ಅದೇ ಅಫಲಂ ವಾಕ್ಯಂ ಅಂತ ಫಲಂ ವಾಕ್ಯಂ ಹೆಚ್ಚು ಹೇಳಿದೆ ಬರುತ್ತೋ ಅದು ಯಾವುದೋ ಬ್ರಹ್ಮವು ಜಗದಾಕಾರ ಪರಿಣಾಮವಾಯಿತು ಅನ್ನೋದಕ್ಕೆ ವಾಕ್ಯ ಜಗದಾಕಾರವಾಯಿತು ಅಂತ ಈ ರೀತಿ ವಾಕ್ಯಗಳಿದೆಯಲ್ಲ ಇಂತಹ ಜಗದಾಕಾರ ಪರಿಣಾಮಿತ್ವ ಹೇಳುವಂತಹ ವಾಕ್ಯಗಳು ಏನುಂಟೋ ಆ ವಾಕ್ಯಗಳು ಹೇಗೆ ಅರ್ಥ ಮಾಡ್ತಕ್ಕೋ ಆ ವಾಕ್ಯಗಳನ್ನ ಬ್ರಹ್ಮ ದರ್ಶನಕ್ಕೆ ಉಪಾಯವಾಗಿ ಬ್ರಹ್ಮವನ್ನು ಕಂಡುಕೊಳ್ಳಕ್ಕೆ ಬ್ರಹ್ಮವು ಜಗದಾಕಾರ ಪರಿಣಾಮ ಬಂತು ಅಂತಂದ್ರೆ ತೋಟಗಳು ಬ್ರಹ್ಮವೇ ಜಗತ್ತು ಬ್ರಹ್ಮ ಜಗತ್ ಬೇರೆ ಇಲ್ಲ ಜಗತ್ ಇಲ್ಲೇ ಇಲ್ಲ ಬ್ರಹ್ಮವೇ ತಪ್ಪಾಗಿ ಜಗದಾಕಾರವಾಗಿ ಕಾಣ್ತಾ ಇದೆ ನಾವು ನೋಡ್ತಾ ಇದೀವಿ ಸ್ವ ತಿಳಿತಾ ಇದೀವಿ ಅಥವಾ ಕೋರ್ತಾ ಇದೆ ಹೇಳ ಬಂದು ಅಂದೇ ಜಗತ್ತು ನಮ್ಗೆ ನೋಡ್ತಿದೀವಲ್ಲ ಕಲಿತಿದೀವಲ್ಲ ತಿಳಿಸಿದೀವಲ್ಲ ಅಂದ್ರೆ ಆ ಬೆಂಬಲ ತಿಳ್ಕೊಂಡು ಬೇಕಾ ಅದು ಕೇಳ್ತಾರೆ ಹಾಗಾಗಿ ಬ್ರಹ್ಮ ದರ್ಶನಕ್ಕೆ ಉಪಾಯವಾಗಿಯೇ ಜಗದಾಕಾರ ಪರಿಣಾಮಿತ್ವ ಇದನ್ನು ವಿನಿಯೋಗ ಮಾಡಿದೆಯೇ ಹೊರತು ಜಗದಾಕಾರ ಎಂದೇ ಸ್ವಲ್ಪ ಸಹ ಫಲವತ್ಸನ್ಯರು ವಾಕ್ಯದ ಸನ್ನಿಧಿಯಲ್ಲಿ ಫಲವಿಲ್ಲದೆ ಇರುವ ವಾಕ್ಯವೇನಿದ್ದ ಫಲವತ್ಸನ್ಯರು ಅಫಲಂತದಂಗಂ ಇನ್ನೂ ಬಿಚಿನ್ ಕೊಡ ಹಾಕ್ಬೇಕು ಅದಕ್ಕೆ ಇದೆಯಾ ಫಲವತ್ಸನ್ಯರು ಅಫಲಂತದಂಗಂ ಮೀಮಾಂಸ ಇದು ವಾಕ್ಯ ಅದು ಶಿವರಸ್ವಾಮಿಗಳ ವಾಕ್ಯ ಅದು ಅದನ್ನು ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ
ಅರ್ಥ ಬೇಕಾದ ಇವಾಗ ಚಬಿದೋ ಇದ್ದೀವಿ ಅಂತ ಮೇವತ್ತು ಹೇಳಿದ್ರು ಅಂದ್ರೆ ಅಷ್ಟಿಕ ಫಲ ಅಕಾಲ ಫಲ ಕೇಳಿದ್ರು. ಇನ್ನು ಎಷ್ಟೋ ಫಲ ಹೇಳೇ ಇಲ್ಲ ಎಲ್ಲೋ ಕರೀತಾರೆ ಬಸದ್ದೇ ಬಸದ ಅನುಮಾನ ಬೇಗ ಕುಯ್ತಾರೆ ಅದಕ್ಕೇನು ಫಲ ಅಂತ ಹೇಳಿದ್ರೆ ಮಾಡ್ಬೇಕು ನೀವು ಅಲ್ಲ ದರ್ಬ ಕರ್ಮ ಮಾಡು ನೀವು ಬೇಕಾದ ಫಲ ಯಾವುದು ಹೇಳಪ್ಪ ಎನ್ನುವಂತೆಯೇ ಪ್ರಪಂಚ ಫಲಕ್ಕಾಗಿ ಜಗದಕ್ಕೆ ಆಕಾರ ಪರಿಣಾಮಿತವಾದ ವಾಕ್ಯವನ್ನ ತೆಗೆದುಕೊಂಡು ಹೋಗಬಾರದು. ಜಗದಾಕಾರ ಪರಿಣಾಮ ಆಯಿತು, ಕೋಶವೂ ಉಂಟಾಯಿತು, ಪ್ರವೇಶವೂ ಆಯಿತು, ಪ್ರವೇಶ ಕಲ್ಪನೆ, ಕ್ರಿಯಾ ಕಲ್ಪನೆ, ಜಗದ ಕಲ್ಪನೆ ಕೂಡ ಬ್ರಹ್ಮಜ್ಞಾನಕ್ಕೆ ಉಪಾಯವಾಗಿ ಹೇಳಿದ್ರು ಅಂತ ಸಮಾಜಕ್ಕೆ ಅನ್ನದಕ್ಕೂ ಸ್ವತಂತ್ರವಾದ ಅರ್ಥ ಇದೆ, ಅದು ಅದನ್ನು ಹೇಳಕ್ಕೆ ಬಂದಿದೆ ಅಂತ ಅರ್ಥ. ಪರಿಣಾಮವತ್ವ ವಿಜ್ಞಾನ ಪರಿಣಾಮವತ್ವ ಮಾತ್ರ ಪರಂಶ ಪರಿಣಾಮವಾಯ್ತು ಅಂತ ಹೇಳಿ ಪರಿಣಾಮ ವಸ್ತು ವಿಜ್ಞಾನದಿಂದ ಒಂದು ಪರಿಣಾಮ ಉಳ್ಳವರಾಗುವುದು ಫಲ ಅಂತ ಯಾಕೆ ಹೇಳ್ಬೇಕು. ಆತ್ಮನ ಪರಿಣಾಮವತ್ತ ಫಲ ತನ್ನ ಪರಿಣಾಮ ಉಳ್ಳದ್ದಾಗುವುದು ಫಲ ಉಂಟಾಗತ್ತೆ ಅಂತ ಹೇಳಿದ್ರೆ ಯಾಕಬೇಕು ದೋಷಿಸು ಅಂತ ಅನಿಷ್ಟೊಂದು ಫಲ ಅಂತೀರ ನೀವು. ನೀನು ಪರಿಣಾಮ ಉಳ್ಳದ್ದಾಗಿರೋದು ಇಷ್ಟವೋ ಅನಿಷ್ಟವೋ ಅನಿಷ್ಟ ಅದು ಸ್ವಭಾವ ಸೇರಿದ್ದಲ್ಲ ಸ್ವಭಾವ ಸೇರಿದ್ದಲ್ಲ ಸ್ವಭಾವಕ್ಕೆ ಸೇರಿದ್ದಲ್ಲದನ್ನ ನೀವು ಫಲ ಅನಿಷ್ಟ ಅಂತ ಅರ್ಥ ಮಾಡಬೇಕು. ಪರಿಣಾಮ ಉಳ್ಳದ್ದ ಉಳ್ಳ ಉಳ್ಳವನಾಗುವುದು ಅನ್ನೋದು ಅದು ಫಲ ಆ ಫಲ ಕೆಲಸ ಮಾಡಲ್ಲ ಅದು ಫಲವಲ್ಲ. ಕೈಕಾಲು ಮುಟ್ಕೊಳ್ಳೋದೆ ಫಲ ಅಂತ ಅರ್ಥ ಯಾಕೆ ಮಾಡಲ್ಲ ಅಂದ್ರೆ ನಿಮ್ಮ ಮುಂದೆ ಮನಸ್ಸು ಕೈಕಾಲು ಮುಟ್ಕೊಳ್ಳೋದು ಫಲ ಕೆಲಸ ಮಾಡ್ತೀರ ಅದು ಕನಿಷ್ಠವಾದದ್ದು ಫಲ ಅಂತ ಯಾರು ಅನ್ನಲ್ಲ. ಪಾಪಕರ್ಮದ ಫಲ ಹೇಳ್ತಾರ ಆ ವಿಷಯ ಬೇರೆ ಶಕ್ತಿ ಕರ್ಮಕ್ಕೆ ಕನಿಷ್ಠವಾದ ಫಲ ಅಂತ ಯಾರು ಅನ್ನಲ್ಲ. ಇದು ಆರಿಗೆ ಇದು ಭಕ್ತು ನೈಯುಕ್ತ ಅಂತಾರೆ ಆರಿ ಆತ್ಮನಿಗೆ ಅದೇ ಫಲ ಪರಿಣಾಮ ಉಳ್ಳವನಾಗುವುದು ಅನ್ನೋದೇ ಆತ್ಮನಿಗೆ ಫಲ ಅಂತ ಹೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಯಾಕಂದ್ರೆ ಪೂರ್ವಚ್ಛದ ಚತ್ವಾನುಮೋಕ್ಷಗಳು ಪೂರ್ವಕ್ಕವಾದ ಬದಲಾವಣೆ ಇಲ್ಲದೆ ಅನಿತ್ಯ ಸ್ವರೂಪವಾಗಿರುವುದರಿಂದ ಆಯುಧ ಸಮಯಕ್ಕೆ ಪರಿಣಾಮವತ್ವ ಅಂತ ಹೇಳ್ತೀನಿ. ಅಂದ್ರೆ ಪರಿಣಾಮವತ್ವ ಮೋಕ್ಷ ಚಲಿತವಾದ ಕೂಟಚಲಿತವಾದ ಪರಿಣಾಮವತ್ವ ಪರಿಣಾಮವತ್ವ ಅಂತಂದ್ರೆ ಕೂಟಚಲಿತ ಎರಡನ್ನೂ ಹುರುಬದಿಂದ ಒಂದಕ್ಕೆ ಒಪ್ಪಬಾರ ವಿರುದ್ಧ ಅದನ್ನು ಆದ್ದರಿಂದ ಅದನ್ನ ಫಲ ಅಂತ ಬರಲ್ಲ. ಅದನ್ನ ಫಲ ಅಂತ ಹೇಳಬಾರದು ಅದು ಅನರ್ಥ. ಅದು ಅನರ್ಥವನ್ನು ಫಲ ಅಂತ ಹೇಳ್ತೀನಿ ಅಂದ್ರೆ ಯಾರು ಒಪ್ಪಲ್ಲ. ಸ್ವಾಮಿ ಕೂಟಸ್ಥ ಬ್ರಹ್ಮಾತ್ಮವಾದಿನಃ ಸಾಮಾನ್ಯ ಬರೀ ನನಗಲ್ಲ ಅಷ್ಟೇ ಬರೆಯಲ್ಲ. ಏಕತ್ವ ಏಕಾಂತ್ಯಾತ್ ಏಕತ್ವೈಕಾಂತ್ಯಾತ್ ಈಶಿತು ಈಶ ವ್ಯಾಭಾವೇ ಈಶ್ವರ ಕಾರಣ ಪ್ರತಿಜ್ಞಾ ವಿರೋಧ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಶಂಕಾಚಾರ್ಯರೇ ಕೇಳ್ಕೊಳ್ಳಿ ಹಿಂದನಿಗೆ ಏನು ಏಕತ್ವವೇ ಏಕಾಂತವಾಗಿರ್ತಕ್ಕಂಥದ್ದು ಪರಾತ್ಮಕವಾಗಿ ಏಕತ್ವ ಒಂದೇ ಇರ್ತಕ್ಕಂಥ ಒಂದೇ ಇರ್ತಕ್ಕದ್ದು ನನಗೆ ಕೂಟಸ್ಥವಾದದ್ದು ಬ್ರಹ್ಮ ಅಂತ ವಾದ ಮಾಡುವುದು ನಿನಗೆ ನೀ ಏನಂತೀಯ ಬ್ರಹ್ಮವು ಕೂಟಸ್ಥ ಬ್ರಹ್ಮವು ಪರಿಣಾಮಿ ಬ್ರಹ್ಮವು ನಿರ್ವಿಶೇಷ ಅಂತೇಳಿ ಕೂಟಸ್ಥವಾದ ಬ್ರಹ್ಮಾತ್ಮತ್ವವೇ ಪರಮಾರ್ಥ ನೀವು ವಾದ ಮಾಡುವಂತಹ ನಿನಗೆ ಏಕತ್ವವೇ ಏಕಾಂತವಾಗಿರ್ತಕ್ಕದ್ದು ಏಕತ್ವ ಒಂದೇ ಭಗವಾದ್ರಿಂದ ಅವಾಗ ಈ ಚಿತ್ರರು ಅಂದ್ರೆ ಅದು ಈ ಚಿತ್ರದ ಆಗಬೇಕಾದಂತ ಜಗತ್ತು ಜೀವರು ಅನ್ನೋದೇ ಇಲ್ಲವಾದ್ರಿಂದ ಈಶ್ವರನೇ ಕಾಲ ಹೇಳಿ ಕಡಿಗೆ ಮಾಡಲ್ಲ. ಈಶ್ವರ ಈ ಹಿತವ್ಯವಾದದ್ದು ಏನು ಇದೆ ಆದ್ಮೇಲೆ ಈ ಹಿತವ್ಯವಾದದ್ದು ಏನಾದ್ರೂ ಇದ್ರೆ ಅವನು ಈಶ್ವರ ಆಗ್ತಾನೆ ಅವನು ಅದಕ್ಕೆ ಕಾರಣ ಆಗ್ತಾನೆ ಇದನ್ನ ಆಡ್ತಾನೆ ನಡೆಸ್ತಾನೆ ಮಾಡ್ತಾನೆ ಹೇಳ್ಬೇಕು ಅವನು ಇದೇ ಅಲ್ಲ ನಿಮ್ಗೆ ದ್ವಿತೀಯ ಸ್ವರೂಪರು
ಅದ್ವಿತೀಯವಾದ ಏಕಾಂತದಲ್ಲಿ ಹೀಗೆ ಬರುತ್ತೆ ಅಂದ್ರೆ ಈಶ್ವರ ತತ್ವ ಈಶ್ವರ ಅರ್ಥ ಏನು? ಇದು ದೋಷವೋ ಇದು ಭೂಷಣವೋ? ಅದು ದೋಷ ಅಂತ ಅಂದ್ಬಿಟ್ಟಿದ್ದಾರೆ. ಏಕಾಂತವಾಗಿ ಈಶ್ವರನೊಬ್ಬನೇ ಅದ್ವಿತೀಯ ಪರಮಾತ್ಮ ಬ್ರಹ್ಮ ಒಂದೇ ಇರ್ತದೆ, ಅಲ್ಲಿ ಚಿಂತೆಯೇ ಇಲ್ಲ. ಈಶ್ವರ ಈಶನ ಈ ಚಿಂತವ್ಯ, ಈಶನ ಅಂದ್ರೆ ಆಳ್ವಿಕೆ, ಈ ಚಿಂತವ್ಯ ಅಂದ್ರೆ ಆಳ್ಕೊಳ್ಳುವಂತ ಜೀವಗಳು ಸಚ್ಚಗಳು. ಈಶ್ವರ ಒಡೆಯೋ ಇವನ ಬೇಕಾದ್ರೆ ಮೂರು ಸತ್ಯ ಇರ್ಬೇಕು. ಏಕಾಂತವಾಗಿ ಏಕತ್ವ ಒಂದೇ ಇರತಕ್ಕದ್ದು ಅಂತಾದ್ರೆ ಇದೆಲ್ಲ ತಗೊಂಬರತ್ತಾಗಲ್ಲ. ಇದಕ್ಕೇನು ಹೇಳ್ತೀರಾ? ಭಾಷೆಗಳು ಹಾಕೋತಾರೆ ಪ್ರಶ್ನೆ ಇದು ಅಲ್ಲ ಸ್ವಾಮಿ. ಕೂಟಸ್ಥವಾದ ಬ್ರಹ್ಮಿ ಒಂದೇ ಇರ್ತಕ್ಕದ್ದು, ಅದೇ ಪರಮಾರ್ಥ, ಅದೇ ನಿಮ್ಮ ಆತ್ಮ ವಾದ ಮಾಡುವ ನಿನಗೆ ಅಂತ ಆ ದಿನ ಸ್ಥಾನ ವಾದ ಮಾಡುವ ನಿನಗೆ. ಏಕತ್ವವೇ ಏಕಾಂತವಾಗಿರ್ತಕ್ಕದ್ದು ಅಂತಾದ್ರಿಂದ ಈಶಿತರು ಈಶಿತವ್ಯ ಅಂತ ಇಲ್ಲವಾದ್ದರಿಂದ ಈಶ್ವರ ಕಾರಣ ಅಂತ ಪ್ರತಿಜ್ಞೆ ಇಲ್ಲ. ಜಗತ್ತಿಗೆ ಮುಂದೆ ಜಗತ್ ಕಾರಣ ಅಂತ ಹೇಳಿ ಈ ರೀತಿ ಪ್ರತಿಜ್ಞೆ ಅದು ವಿರುದ್ಧ ಬಂತಲ್ರೇ. ಅವಿದ್ಯಾತ್ಮಕ ನಾಮ ರೂಪ ಬೀಜ ವ್ಯಾಕರಣ ಅಪೇಕ್ಷೆ ಸರ್ವಜ್ಞ ಅಂತ ಹೇಳೋದು, ಈಶ್ವರ ಅಂತ ಹೇಳೋದು, ಇವನ್ನ ಆಳವನ್ನು ಹೇಳೋದು, ಪ್ರಭು ಸ್ವಾಮಿ ಹೇಳೋದು, ಅವಿದ್ಯಾತ್ಮಕವಾದ ನಾಮರೂಪಗಳೆಂಬ ಬೀಜ ಇರೋದು, ಅದನ್ನ ವ್ಯಾಕರಣವನ್ನ ಬಿಡಿಬಿಡಿ ಮಾಡೋದು ಅನ್ನೋ ಅರ್ಥದ ಈಶ್ವರನ ಒಪ್ಕೊಂಡಾರೆ. ಪವಿತ್ರ ಕಲ್ಪಿತವಾದ ನಾಮರೂಪಗಳ ಬೀಜವನ್ನು ಇಟ್ಕೊಂಡ್ರೆ ಒಪ್ಕೊಂಡ್ರೆ ಅದನ್ನ ಜಗದಾಕಾರ ಮಾಡೋ ಈಶ್ವರ. ಯಾಕೆ ಅಚೇತನ ಅಚೇತನವಾದ ಪ್ರಧಾನ ತಾನೆ ಜಗತ್ತ ಹೆಂಗಾಗುತ್ತೆ, ಅಚೇತನವಾದ ಬಂದ್ಯಾಪ್ರ ಹೆಂಗ್ ಜಗತ್ತಾಗತ್ತೆ? ಅದಕ್ಕೂ ಚೇತನ ಬೇಕಲ್ಲ. ಈಶ್ವರನ ಸಾನ್ನಿಧ್ಯದಲ್ಲಿ ಈಶ್ವರನ ಮುಂದೆ ಆ ಅವ್ಯಾಕೃತ ಜಗದಾಕಾರ ತಾಳತ್ತೆ ಪಡೆಯತ್ತೆ, ಜಗದಾಕಾರ ಹೊಂದತ್ತೆ. ವಿದ್ಯಾಕಲ್ಪಿತ ಅಂತಂದಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ಹೇಳೋದು ಅವಿದ್ಯಾತ್ಮಕ, ಅವಿದ್ಯಾತ್ಮಕಂ, ಅವಿದ್ಯಾಕಲ್ಪಿತಂ, ಅವಿದ್ಯಾಧ್ಯಕ್ತಂ, ಅವಿದ್ಯಾಹುಪಂ ಎಲ್ಲ ಒಂದೇ ಅರ್ಥ. ವಿದ್ಯಾರೂಪ, ಅವಿದ್ಯಾಕಲ್ಪಿತ, ಅವಿದ್ಯಾತ್ಮಕ, ಅವಿದ್ಯಾಧ್ಯಕ್ತ ಎಲ್ಲ ಇದೇ ಅರ್ಥ ಮಾಡಬೇಕು. ಅವಿದ್ಯಾತ್ಮಕ ಅಂತ ಹೇಳಿದ್ರಿಂದ ಆತ್ಮ ಅಂತ ಹೇಳಿದ ಸ್ವರೂಪ ಅವಿದ್ಯೆಗೆ ಒಂದು ಸ್ವರೂಪ ಇದೆ, ಅದು ಜಡಶಕ್ತಿ ಮೂಲ ಕಾರಣ, ಅದು ಅವಿದ್ಯ ಮೂಲ ವಿದ್ಯೆ ಅದಿನಷ್ಟು ಪರಮಾತ್ಮ ಹೋಗಬಾರದು. ಅವಿದ್ಯಾತ್ಮಕ ನಾಮ ಅವಿದ್ಯಾ ಕಲ್ಪಿತ ಅಂತ ಹೇಳ್ತೀವಿ. ಇದನ್ನ ಬೇಡ ಕೊಡೋಕೆ ಕೊಡೋದನ್ನ ಸುಮಾರ ನೋಡಿ ಮಾಡಿದೆ ಹೇಳ್ತಾ ಇದೆ. ಅವುಗಳನ್ನ ವ್ಯಾಕರಣ ಅಭಿವೃದ್ಧಿ ಮಾಡೋದು ಅಪೇಕ್ಷಿಸಿಕೊಂಡದ್ದಾಗಿದೆ. ಆ ಸರ್ವಜ್ಞತ್ವ ಇಷ್ಟಿಗೆ ಸರ್ವಜ್ಞತ್ವವನ್ನು ನಾವು ಪರಮಾರ್ಥ ಒಪ್ಪೋಗಿಲ್ಲ ಪ್ರವೇಶಿಗೆ. ಇವರು ವಿವೇಕಾನಂದರು ಚಿಕಾಗೋ ನಗರದಲ್ಲಿ ಪ್ರವಚನ ಮಾಡುವಾಗ ಒಂದು ವಾಕ್ಯ ಹೇಳಿದಂತೆ, ಅದ್ವೈತ ವೇದಾಂತ ಮಹಾಮಹೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀ ಶಂಕರಾಚಾರ್ಯರು ಕೂಡ ಈಶ್ವರನ ಈಶ್ವರತ್ರ ಗದ್ದಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಏ ಈಶ್ವರಿ ಇಲ್ಲಿ ಆ ಕಥೆ ಕೂತ್ಕೋಬೇಡ, ನಾವು ಯಾರು ನಮಗಿಂತ ಬೇರೆ ಅಲ್ಲ, ನಿನಗಿಂತ ಬೇರೆ ಏನೂ ಇಲ್ಲ, ನಾವು ಈಶ್ವರವೇರಲ್ಲ, ನೀನು ಈಶ್ವರನು ಅಲ್ಲ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಈಶ್ವರತ್ವ ಕಿಚ್ಚಾಗಿದ್ದಾರೆ ಅಂತ ಅಲ್ಲ ಪ್ರಾಣಿಪಾಗಿ ಹೇಳಿದ್ದಾರೆ. ಗದ್ದಿಗೆ ಐತೆ ಒಂದು ಗದ್ದಿಗೆ ಈಶ್ವರ ಕೊಟ್ಟು ತಿಳಿಸ್ಬಿಟ್ಟಿದ್ದಾರೆ ಶಂಕರಾಚಾರ್ಯ. 9 ಗಂಟೆ ಆಯ್ತು, ನಾಳೆ ಆಯ್ತು.